ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೊಂದಿಗೆ ನಮ್ಮ ಹೋಮಿಯೋಪತಿ ಡಾಕ್ಟರ್ ಆದಂತಹ ಡಾಕ್ಟರ್ ರಶ್ಮಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಬಂಜೆತನದ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಎಸ್ ಬನ್ನಿ ಡಾಕ್ಟರ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಡಾಕ್ಟರ್. ಬಂಜೆತನದ ಸಮಸ್ಯೆಗಳ ಬಗ್ಗೆ ತಿಳಿಸ್ಕೊಡಿ. ಸೊ ಯೂಶುವಲ್ ಆಗಿ ನಾವು ಬಂಜೆತನನ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಯಾವಾಗ ಒಂದು ಗಂಡು ಮತ್ತು ಹೆಣ್ಣು ಯಾವುದೇ ರೀತಿಯಾದ ಕಾಂಟ್ರಾಸೆಪ್ಟಿವ್ಸ್ ಏನು ಯೂಸ್ ಮಾಡ್ತೀರಾ, 8 months to 12 months ನ್ಯಾಚುರಲ್ ಆಗಿ ಸೆಕ್ಷುಯಲ್ ಲೈಫ್ ಲೀಡ್ ಮಾಡಿದಾಗ ಅವ್ರಿಗೇನಾದರೂ ನ್ಯಾಚುರಲ್ ಆಗಿ ಕನ್ಸೀವ್ ಆಗೋದಕ್ಕೆ ತೊಂದರೆ ಆದರೆ ಅಂಥದಕ್ಕೆ ನಾವು ಬಂಜೆತನ ಅಂತ ಹೇಳ್ತೀವಿ. ಸೊ ಈ ಬಂಜೆತನ ನಾವು ಗಂಡಸರಲ್ಲೂ ನೋಡಬಹುದು ಮತ್ತು ಹೆಣ್ಮಕ್ಳಲ್ಲೂ ಕೂಡ ನೋಡಬಹುದು, ಅಥವಾ ಗಂಡು ಹೆಣ್ಣು ಇಬ್ಬರಿಂದನೂ ಬಂಜೆತನ ಆಗೋ ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಸೊ ನಾವು ರೇಷಿಯೋ ಏನಾದರೂ ತಗೋತಾ ಹೋದಾಗ ಹೆಣ್ಮಕ್ಳಿಂದ ಬಂಜೆತನ ಆಗುವಂಥ ಕಾರಣಗಳು, ಬರೀ ಹೆಣ್ಮಕ್ಳ ಸಮಸ್ಯೆಗಳಿಂದ ಬಂಜೆತನ ಇರುವಂಥ ಕಾರಣಗಳು 50% ಆದರೆ ಬರೀ ಗಂಡ್ಮಕ್ಳಿಂದ ಬಂಜೆತನ ಆಗುವಂಥ ಸಾಧ್ಯತೆಗಳು ನೆಕ್ಸ್ಟ್ 30% ಇರುತ್ತೆ. ಸೊ ಇನ್ ಮಿಕ್ಕಿ 20% ಗಂಡು ಹೆಣ್ಣು ಇಬ್ಬರಲ್ಲೂ ಸಮಸ್ಯೆ ಇದ್ದಾಗ ಅಂಥವರಲ್ಲಿ ನಾವು ಬಂಜೆತನನ ನೋಡ್ತಾ ಹೋಗಬಹುದು. ಸೊ ಮೊದಲನೇದಾಗಿ ನಾವು ಗಂಡ್ಮಕ್ಳಲ್ಲಿ ಬಂಜೆತನ ಏನಕ್ಕೆ ಬರುತ್ತೆ ಅನ್ನೋದನ್ನು ನೋಡೋದನ್ನು. ಸೊ ಯೂಶುವಲ್ ಆಗಿ ಯಾವಾಗ ಗಂಡ್ಮಕ್ಳಲ್ಲಿ ಸ್ಪರ್ಮ್ಸ್ ಕ್ವಾಲಿಟಿನಲ್ಲಿ ಕಡಿಮೆ ಆಗುತ್ತೆ, ಅಥವಾ ಸ್ಪರ್ಮ್ಸಲ್ಲಿ ಡ್ಯಾಮೇಜಸ್ ನೋಡ್ತೀವಿ, ಅಥವಾ ಎರೆಕ್ಟೈಲ್ ಡಿಸ್ಫಂಕ್ಷನ್ಸ್ ಇರಬಹುದು, ಈ ರೀತಿಯಾದ ಸಮಸ್ಯೆಗಳು, ಅಥವಾ ಅವರಲ್ಲಿ ಒಬಿಸಿಟಿ ಇರಬಹುದು, ಅಥವಾ ಅವರಲ್ಲಿ ಕ್ರಾನಿಕ್ ಸ್ಮೋಕಿಂಗ್ ಇರಬಹುದು, ಅಥವಾ ಅವರಿಗೆ ಅತಿ ಹೆಚ್ಚು ಡಯಾಬಿಟಿಸ್ ಅಥವಾ ಹೈಪರ್ಟೆನ್ಷನ್ ಇರಬಹುದು, ಅಥವಾ ಗಂಡ್ಮಕ್ಳಲ್ಲಿ ಥೈರಾಯ್ಡ್ ಸಮಸ್ಯೆ ಇರಬಹುದು, ಅಥವಾ ಇನ್ಯಾವುದಾದ್ರೂ ಆಟೋ ಇಮ್ಯೂನ್ ಡಿಸೀಸ್ಗಳಿದ್ದಾಗ ಅವೆಲ್ಲನೂ ನಮ್ಮ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಆಗೋದಕ್ಕೆ ಅದು ಅನುಕೂಲತೆಗಳನ್ನ ಮಾಡಿಕೊಡೋದ್ರಿಂದ ಗಂಡ್ಮಕ್ಳಲ್ಲಿ ನಾವು ಬಂಜೆತನನ ನೋಡ್ತಾ ಹೋಗ್ತೀವಿ. ಇನ್ನೊಂದು ಕಾನ್ಸ್ಟೆಂಟ್ ಸಿಟಿಂಗ್ ಅವರ್ಸ್ ಅಂತ ಹೇಳ್ತೀವಿ. ಸೊ ಈಗ ನಾವು ಅತಿ ಹೆಚ್ಚಾಗಿ ಗಂಡಸರಲ್ಲಿ ನಾವು ವೀರ್ಯಾಣುಗಳ ಕಡಿಮೆ ನೋಡ್ತಾ ಇರೋವಂಥ ಕಾರಣ ಡ್ಯೂ ಟು ದ ಪ್ರೆಷರ್ ಆ್ಯಂಡ್ ಡ್ಯೂ ಟು ದ ಸ್ಟ್ರೆಸ್ ಅಂತ ಹೇಳ್ತಾ ಹೋಗ್ಬೋದು. ಸೊ ಕಂಟಿನ್ಯೂಸ್ ಆಗಿ ಒಂದೇ ಜಾಗದಲ್ಲಿ ಅವರು 6 to 8 hours ಕೂತ್ಕೊಂಡು ಕೆಲಸ ಮಾಡೋದ್ರಿಂದ ಆ ಜಾಗದಲ್ಲಿ ಅವರಿಗೆ ಹೀಟ್ ಜ್ಯಾದಾ ಪ್ರೊಡ್ಯೂಸ್ ಆಗೋ, ಹೀಟ್ ಸ್ವಲ್ಪ ಜಾಸ್ತಿ ಪ್ರೊಡ್ಯೂಸ್ ಆಗೋದ್ರಿಂದ ಅವರಿಗೆ ವೀರ್ಯಾಣುಗಳ ಡ್ಯಾಮೇಜಸ್ ಆಗೋ ಸಾಧ್ಯತೆಗಳನ್ನ ನಾವು ಅತಿ ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಇನ್ನೊಂದು ಸೆಂಟ್ರಿಪೀಟಲ್ ಒಬೆಸಿಟಿ ಅಂತ ಹೇಳುವಂಥದ್ದು. ಸೊ ಅತಿ ಹೆಚ್ಚು ಅವ್ರಿಗೆ ಹೊಟ್ಟೆ ಭಾಗದಲ್ಲಿ ಕೊಬ್ಬಿನಾಂಶ ಜಾಸ್ತಿ ಆದಾಗ, ಲ್ಯಾಕ್ ಆಫ್ ಎಕ್ಸಸೈಸ್ ಇದ್ದಾಗ, ಲ್ಯಾಕ್ ಆಫ್ ಸ್ಲೀಪ್ ಇದ್ದಾಗ, ಮತ್ತು ಅತಿ ಹೆಚ್ಚು ಸ್ಟ್ರೆಸ್ ಇದ್ದಾಗ, ಅತಿ ಹೆಚ್ಚು ಸ್ಮೋಕಿಂಗ್ ಇದ್ದಾಗ, ಇವೆಲ್ಲ ಕಾರಣಗಳಿಂದ ವೀರ್ಯಾಣುಗಳ ಸಂಖ್ಯೆ ಏರುಪೇರಾಗ್ತಾ ಹೋಗುತ್ತೆ, ಅಥವಾ ವೀರ್ಯಾಣುಗಳ ಸ್ಟ್ರಕ್ಚರಲ್ಲಿ ಅವ್ರಿಗೆ ಏರುಪೇರಾಗ್ತಾ ಹೋಗುತ್ತೆ. ಇದನ್ನು ನಾವು ಮುಖ್ಯವಾದ ಕಾರಣ ಅಂತ ಹೇಳ್ತಾ ಹೋಗ್ತೀವಿ. ಇನ್ಮಿಕ್ಕಿದ್ದು ವೆರಿಕೋಸೀಲ್ ಅನ್ನೋ ಸಮಸ್ಯೆ ಇರಬಹುದು, ಅಥವಾ ಟೆಸ್ಟಿಸಲ್ ಏನಾದರೂ ಪ್ರಾಬ್ಲಮ್ ಇರಬಹುದು, ಅಥವಾ ಬೇರೆ ರೀತಿಯಾದ ಸಮಸ್ಯೆಗಳಿಂದ ಬಂಜೆತನಗಳನ್ನ ನಾವು ಗಂಡ್ಮಕ್ಕಳಲ್ಲಿ ನೋಡ್ತಾ ಹೋಗುವಂಥದ್ದು. ಸೊ ಈಗ ಇಂಪಾರ್ಟೆಂಟಾಗಿ ಅವರು ಹೋಮಿಯೋಪತಿ ಮೆಡಿಸಿನ್ಸ್ ತಗೋತಾ ಹೋದಾಗ ಅವರ ವೀರ್ಯಾಣುಗಳಲ್ಲಿ ಯಾವುದೇ ರೀತಿಯಾದ ಸಮಸ್ಯೆಗಳಿರ್ಬೋದು, ಅದು ಸಂಖ್ಯೆ ಜಾಸ್ತಿ ಇರಬಹುದು ಅಥವಾ ಕಡಿಮೆ ಇರಬಹುದು, ಅಥವಾ ವೀರ್ಯಾಣುಗಳ ಮಾರ್ಫಾಲಜಿಲಿ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಕೂಡ ನಾವು ಹೋಮಿಯೋಪತಿ ಮೆಡಿಸಿನಲ್ಲಿ ಸಂಪೂರ್ಣವಾಗಿ ಗುಣಪಡಿಸ್ತಾ ಹೋಗ್ತೀವಿ. ಎಷ್ಟು ಕೂಡ ಕರೆ ಇದೆ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ, ಹೇಳಿ. ಮೈಲಿಂದ ಕರೆ ಮಾಡ್ತಾ ಇದ್ರಾ? ನಾವು ಮಂಗಳೂರಿಂದ ಮೇಡಮ್. ನಿಮ್ಮ ಹೆಸರು? ಶಾಂತಿ ಅಂತ. ಓಕೆ ಮ್ಯಾಮ್, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಆಯ್ತು. ಹಲೋ. ಹಲೋ, ನಮಸ್ತೆ. ನಮಸ್ತೆ, ಹೇಳಿ ಶಾಂತಿ ಅವರೇ. ನಾನಂದ್ರೆ ಸುರತ್ಕಲ್ಲಿಂದ ಮಾತಾಡುದು ಮೇಡಮ್. ನನ್ಗಂದ್ರೆ ಗ್ಯಾಸ್ಟಿಕ್ ಇದ್ದು ಪ್ರಾಬ್ಲಮ್ ತುಂಬಾ ಇದೆ. ಎದೆಯಲ್ಲಿ ಉರಿ ಬೀಳುದು, ಮತ್ತೆ ಏನ್ ತಿಂದ್ರು ಎಸಿಡಿಟಿ, ತುಂಬಾ ಖರ್ಚು ಮಾಡಿದ್ದಾರೆ. ಮತ್ತೆ ಇವಾಗ 1 week ಆಯ್ತು, ಎದೆ ಹತ್ರ ಒನ್ ಟೈಪ್ ಒಂಥರ ಬೆಂಕಿಂದ ಉರಿ ಕೊಟ್ಟಾಗೆ ಆಗುತ್ತಲ್ಲ ಮೇಡಮ್, ಒಂದ್ ಸೈಡ್ ಅಲ್ಲಿ ಹಾಗೆ ಆಗ್ತಿದೆ. ಅದು ತುಂಬಾ ಭಯ ಆಗ್ತಿತ್ತು. ನಂಗೆ ಏನು ಮಾಡುದಂತ ಗೊತ್ತಾಗ್ತಾ ಇಲ್ಲ. ಮೊದಲನೇದಾಗಿ ನೀವು ಎಂಡೋಸ್ಕೋಪಿ ಏನಾದ್ರೂ ಮಾಡಿಸಿದಿರಾ? ಅಲ್ಸರ್ಸ್ ಏನಾದ್ರೂ ಹೊಟ್ಟೆನಲ್ಲಿ ಅಲ್ಸರ್ ಏನಾದ್ರೂ ಇದೆಯಾ? ಇಲ್ಲ ಮೇಡಮ್, ಎಂಡೋಸ್ಕೋಪಿ ಒಂದು 3 years ಆಯ್ತು. ಓಕೆ, ಎಂಡೋಸ್ಕೋಪಿ ಇಲ್ಲ, ಇದು ಅಲ್ಸರ್ ಏನಿಲ್ಲ ಅಂತ ಹೇಳಿದ್ದಾರೆ. ಓಕೆ, ಇನ್ನೊಂದು ಪಿತ್ತಕೋಶದಲ್ಲಿ ಕಲ್ಲು ಏನಾದ್ರೂ ಇದೆಯಾ, ಅಥವಾ ಅದನ್ನ ನಾವು ಗಾಲ್ ಬ್ಲಾಡರ್ ಸ್ಟೋನ್ಸ್ ಅಂತ ಹೇಳ್ತೀವಿ, ಆತರದ ಏನಾದ್ರೂ ಸಮಸ್ಯೆ ಇದೆಯಾ? ಒಂದ್ಸತಿ ಪರೀಕ್ಷೆ ಮಾಡಬೇಕು. ಅದು ಗಾಲ್ ಬ್ಲಾಡರ್ ಸ್ಟೋನ್ಸ್ ಇದ್ದಾಗ್ಲೂ ಈ ರೀತಿ ತುಂಬಾ ಎದೆ ಉರಿ ಬರೋದು, ಚುಚ್ಚದಂಗೆ ಆಗೋದು, ಈ ತರದ ಕಂಪ್ಲೇಂಟ್ಸ್ ಇರುತ್ತೆ. ಇದ್ರ ಜೊತೆಗೆ ನೀವು ಹೇಳ್ತಿರೋ ಕಂಪ್ಲೇಂಟ್ಸ್ ಪ್ರಕಾರ ನಿಮ್ಗೆ ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಇರಬಹುದಮ್ಮ. ಅದರಿಂದ ನಿಮ್ಗೆ ಹೊಟ್ಟೆ ಉರಿ ಆಗೋದು, ತುಂಬಾ ಗ್ಯಾಸ್ ಬಂದಂಗೆ ಆಗೋದು, ಉಳಿ ತೇಗ್ ಬರೋದು, ಮತ್ತೆ ಕಾನ್ಸ್ಟೆಂಟ್ ಆಗಿ ಎದೆಯಲ್ಲಿ ಊಟ ನಿಂತಿದೆ, ಅದಂಗೆ ಒತ್ತುತ್ತೆ ಅನ್ನೋದು, ಈ ರೀತಿಯಾದ ಕಂಪ್ಲೇಂಟ್ಸ್ಗಳು ನಿಮ್ಗಿರುತ್ತೆ. ಸೊ ಇನಿಷಿಯಲ್ ಆಗಿ ನೀವು ಊಟನ ಟೈಮ್ ಟೈಮಿಗೆ ಮಾಡಬೇಕಾಗುತ್ತೆ. ಸ್ವಲ್ಪ ನೀರಿನ ಅಂಶ ಜಾಸ್ತಿ ಕುಡೀರಿ. ಇದಾದ್ಮೇಲೆ ಪ್ರತಿದಿನ ರಾತ್ರಿ 4 ಮೆಂತ್ಯ ಕಾಳನ್ನ ನೀರಲ್ಲಿ ನೆನೆ ಹಾಕಿ ಅದು ನೆಕ್ಸ್ಟ್ ಡೇ ಖಾಲಿ ಹೊಟ್ಟೆನಲ್ಲಿ ತಗೊಂಡಾಗ ಇದು ಸ್ವಲ್ಪ ನಿಮಗೆ ಆಸಿಡಿಟಿನ ಕಡಿಮೆ ಮಾಡುತ್ತೆ. ನಿಮಗೆ ತುಂಬ ವರ್ಷಗಳ ಕಾಲದಿಂದ ಈ ರೀತಿ ಗ್ಯಾಸ್ಟ್ರಿಕ್ ಕಂಪ್ಲೇಂಟ್ಸ್ ಇರೋದ್ರಿಂದ ನೀವು ಹೋಮಿಯೋಪತಿ ಟ್ರೀಟ್ಮೆಂಟ್ ಟ್ರೈ ಮಾಡಿ, ಒಂದಷ್ಟು ತಿಂಗಳುಗಳಲ್ಲಿ ಶಾಶ್ವತ ಪರಿಹಾರ ಸಿಗುತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್, ಬಂಜೆತನದ ಸಮಸ್ಯೆಗಳ ಬಗ್ಗೆ ನೀವು ಮಾತಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಮುಂದುವರಿಸಿ.
ಸೊ ಈಗ ನಾವು ಗಂಡ ಮಕ್ಕಳಲ್ಲಿ ಏನೇನು ರೀಸನ್ಸ್ ಇರಬಹುದು ಅಂತ ಎಕ್ಸ್ಪ್ಲೇನ್, ನಿಮಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಇದ್ರೂ ವೆರಿಕೋಸಿಲ್ ಇರಬಹುದು ಅಥವಾ ಟೆಸ್ಟಿಸಿಲ್ ಪ್ರಾಬ್ಲಮ್ಸ್ ಇರಬಹುದು ಅಥವಾ ವೀರಾಣುಗಳ ಸಂಖ್ಯೆ ಸಂಪೂರ್ಣವಾಗಿ ಕಡಿಮೆ ಆಗಿರುವಂಥದ್ದು ಅಥವಾ ಮಾರ್ಫಾಲಜಿ ಆಫ್ ಸ್ಪರ್ಮ್ಸ್ ಅಂತ ಹೇಳ್ತೀವಿ ಅಂದರೆ ಹೆಡ್ ಬಾಡಿ ಟೇಲ್ ಅದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಇರುವಂಥದ್ದು, ಮೊಟಿಲಿಟಿ ಕಡಿಮೆ ಇರುವಂಥದ್ದು ಅಥವಾ ಪಸ್ ಸೆಲ್ಸ್ ಇರುವಂಥದ್ದು, ಈ ರೀತಿ ನಿಮಗೆ ಯಾವುದೇ ರೀತಿಯಾದ ಸಮಸ್ಯೆ ಇದ್ದರೆ ಹೋಮಿಯೋಪತಿ ಟ್ರೀಟ್ಮೆಂಟ್ ತೊಗೊಂಡಾಗ ನಿಮಗೆ ಅದು ಸ್ಪರ್ಮ್ ಕೌಂಟ್ ನಾರ್ಮಲ್ಸಿಗೆ ಬರೋದಕ್ಕೆ ಸಹಾಯ ಆಗುತ್ತೆ. ಯಾವಾಗ ನಿಮ್ಮಲ್ಲಿ ಸ್ಪರ್ಮ್ ಕೌಂಟ್ ನಾರ್ಮಲ್ಸಿಗೆ ಬರುತ್ತೋ ಆಗ ನೀವು ಆದಷ್ಟು ಬೇಗ ನಿಮ್ಮ ವೈಫ್ ಕನ್ಸೀವ್ ಆಗೋದಕ್ಕೆ ಸಹಾಯ ಆಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ನಾವು ಲಾಸ್ ಆಫ್ ಲಿಬಿಡೋ ಅಂತ ಹೇಳ್ತೀವಿ ಅಂದರೆ ಸೆಕ್ಷುವಲ್ ಲೈಫಲ್ಲಿ ಇಂಟ್ರೆಸ್ಟ್ ಇಲ್ಲದೆ ಇರುವಂಥದ್ದು, ಎರೆಕ್ಟೈಲ್ ಡಿಸ್ಫಂಕ್ಷನ್ ಪ್ರಾಬ್ಲಮ್ ಇರುವಂಥದ್ದು ಅಥವಾ ಪ್ರೀಮೆಚ್ಯೂರ್ ಎಜಾಕ್ಯುಯೇಷನ್ ಇರುವಂಥದ್ದು, ಈ ಥರ ನಿಮಗೆಲ್ಲ ಸಮಸ್ಯೆ ಇದ್ದಾಗ ನರ್ವ್ಸ್ ಬ್ರೇಕ್ ಡೌನ್ ಆಗೋದು ಅಂತಾರೆ ಅಥವಾ ನರ್ವ್ಸ್ ನರಗಳ ದೌರ್ಬಲ್ಯತೆ ಅಂತಾರೆ, ಈ ರೀತಿಯಾದ ಎಲ್ಲ ಸಮಸ್ಯೆಗಳಿಗೆ ನಿಮಗೆ ಕೌನ್ಸಿಲಿಂಗ್ ಜೊತೆಗೆ ಹೋಮಿಯೋಪತಿ ಟ್ರೀಟ್ಮೆಂಟ್ ತೊಗೊಂಡಾಗ ನಿಮ್ಮ ಮೇಲ್ ಪ್ರಾಬ್ಲಮಿಂದ ಆಗೋ ಬಂಜೆತನ ನಾವು ಸಂಪೂರ್ಣವಾಗಿ ನಿವಾರಿಸ್ತಾ ಹೋಗ್ಬೋದು. ಇನ್ನು ನೆಕ್ಸ್ಟ್ ಡಾಕ್ಟರ್ ಕರೆ ಇದೆ. ಹಲೋ ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ. ನಮಸ್ಕಾರ ಹೇಳಿ, ಮೈಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ನಾವು ಮೈಸೂರಿಂದ ಫೋನ್ ಮಾಡ್ತಿರೋದು. ನಿಮ್ಮ ಹೆಸರು? ರೇಖಾ ಅಂತ. ಓಕೆ ಮಾ, ಡಾಕ್ಟರ್ ಇದ್ದಾರೆ ಮಾತನಾಡಿ. ಸರಿ. ಹಲೋ ನಮಸ್ತೆ ಮೇಡಮ್. ನಮಸ್ತೆ ಹೇಳಿಮ್ಮ. ಮೇಡಮ್ ನಮಗೆ ಬಿ ಪಿ ಆಗಿ ಮಗು ತೀರೋಯ್ತು, ಆಗಿದೆಲ್ಲ ಇದೇ ತರ ಸ್ಥಿತಿ, ಏನಕ್ಕೋಸ್ಕರ ಮೇಡಮ್ ಆತರ ಬಿ ಪಿ ಆಗೋದು? ಸೊ ಯೂಶುವಲ್ ಆಗಿ ನಾವು ಪ್ರೆಗ್ನೆನ್ಸಿ ಆದಾಗ ಇನ್ಫೀರಿಯರ್ ವಿನಕೋವಾ ಅಂತ ಹಾರ್ಟಿನ ಒಂದು ರಕ್ತನಾಳ ಬರುತ್ತಮ್ಮ, ಮಗುವಿನ ಪ್ರೆಷರ್ ಜಾಸ್ತಿ ಆದಾಗ ಅಥವಾ ಮಗುವಿನ ಬೆಳವಣಿಗೆ ಜಾಸ್ತಿ ಆದಾಗ ಅದ್ರ ಮೇಲೆ ಅದು ಒತ್ತಡ ಬೀರೋದ್ರಿಂದ ಬಿ ಪಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನೀವು ಅಡಿಕ್ವೇಟ್ ರೆಸ್ಟ್ ತೊಗೋಬೇಕು, ಹೆಚ್ಚಿಗೆ ಓಡಾಡಬಾರ್ದು, ಜೊತೆಗೆ ನೀರಿನಾಂಶ ಜಾಸ್ತಿ ತೊಗೊಂಡು ರೆಸ್ಟ್ ಮಾಡಿದಾಗ ನಿಮಗೆ ಬಿ ಪಿನ ನಾವು ಕಂಟ್ರೋಲಿಗೆ ಮಾಡ್ಬೋದು. ಇದ್ರ ಜೊತೆಗೆ ಈಗ ಆಲ್ರೆಡಿ ನಿಮಗೆ ಒಂದು ಮಗು ಲಾಸ್ ಆಗಿರೋದ್ರಿಂದ ನೆಕ್ಸ್ಟ್ ಟೈಮ್ ನೀವು ಪ್ರೆಗ್ನೆನ್ಸಿ ಇದ್ದಾಗ ಕಾಳಜಿ ವಹಿಸಿ ರೆಗ್ಯುಲರ್ ಚೆಕಪ್ ಮಾಡಿಸ್ಕೋತಾ ಹೋದಾಗ ನಿಮಗೆ ಮೆಡಿಸಿನ್ಸ್ ಎಲ್ಲ ಕೊಟ್ಟು ಅದನ್ನು ಕಂಟ್ರೋಲ್ ಮಾಡ್ಬೋದಮ್ಮ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಡಾಕ್ಟರ್, ಪುರುಷರ ಬಂಜೆತನದ ಸಮಸ್ಯೆಗಳ ಬಗ್ಗೆ ನೀವು ತಿಳಿಸ್ಕೊಡ್ತಾ ಇರಿ, ಅದ್ರ ಬಗ್ಗೆ ಮುಂದುವರಿಸಿ. ಸೊ ನಿಮಗೆ ಯಾವುದೇ ರೀತಿಯಾದ ಮೇಲ್ ಇನ್ಫರ್ಟಿಲಿಟಿಗೆ ಏನೇ ಕಾರಣಗಳಿದ್ರೂ ಹೋಮಿಯೋಪತಿ ಟ್ರೀಟ್ಮೆಂಟ್ ಇದ್ದ ಅದು ಸಂಪೂರ್ಣವಾಗಿ ನಿವಾರಣೆಗೊಳ್ಳುತ್ತೆ. ಇದಾದಮೇಲೆ ನಾವು ಫೀಮೇಲ್ ಇನ್ಫರ್ಟಿಲಿಟಿ ಬಗ್ಗೆ ಮಾತಾಡೋದಾದರೆ ನಾವು ಬೇಸಿಕ್ ರೀಸನ್ಸ್ ತೊಗೊಂಡಾಗ ಒಂದು ತುಂಬ ದಪ್ಪ ಇದ್ರೂ ಮಕ್ಕಳಾಗೋದಕ್ಕೆ ಸಮಸ್ಯೆ ಆಗುತ್ತೆ, ಇನ್ನೊಂದು ತುಂಬ ಸಣ್ಣ ಇದ್ದು, ಈಗ ಫಾರ್ ಎಕ್ಸಾಂಪಲ್ ದಪ್ಪ ಇದ್ದೀವಿ ನಾವು ಡಯಟ್ ಮಾಡಬೇಕು ಅಂತ ತುಂಬ ಜಾಸ್ತಿ ಡಯಟ್ ಮಾಡಿದಾಗ ನಮ್ಮ ಶರೀರದಲ್ಲಿ ಮಲ್ಟಿ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಆಗೋದ್ರಿಂದನೂ ಅವ್ರ ಓವರೀಸ್ ರಿಲೀಸ್ ಆಗೋದಿಲ್ಲ, ಅವರಲ್ಲಿ ಆನ್ ಓವಿಲೇಟ್ರಿ ಸೈಕಲ್ ಆಗ್ತಾ ಇರುತ್ತೆ, ಅದರಿಂದನೂ ಕೂಡ ಬಂಜೆತನ ಆಗುತ್ತೆ. ಅತಿ ಹೆಚ್ಚು ಸ್ಟ್ರೆಸ್ ಮಾಡುವಂಥದ್ದು, ಅದರಿಂದನೂ ಕೂಡ ಅವ್ರಿಗೆ ಓವಮ್ ರಿಲೀಸ್ ಆಗೋದಕ್ಕೆ ತೊಂದರೆ ಆಗ್ತಾ ಇರುತ್ತೆ, ಅಥವಾ ಅವ್ರಿಗೆ ಫರ್ಟಿಲೈಸ್ ಆದ್ರೂ ಫ್ರೀಕ್ವೆಂಟ್ ಅಬಾರ್ಷನ್ಸ್ ಆಗೋ ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇದ್ರ ಜೊತೆಗೆ ತುಂಬ ಜಾಸ್ತಿ ಓವರ್ ಎಕ್ಸಸೈಸ್ ಮಾಡಿದಾಗ್ಲೂ ಅವ್ರಿಗೆ ಪೀರಿಯಡ್ಸಲ್ಲಿ ಏರುಪೇರ್ ಆಗುವಂಥದ್ದು. ಯೂಶುವಲ್ ಆಗಿ ವೀಕ್ಲಿ 4-5 ಅವರ್ಸ್ ಎಕ್ಸಸೈಸ್ ಮಾಡಿದರೆ ಸಾಕು, ಆದರೆ 8-12 ಅವರ್ಸ್ ಅವ್ರು ಏನಾದ್ರು ಒಂದು ವೀಕಿಗೆ ಎಕ್ಸಸೈಸ್ ಮಾಡ್ತಾ ಹೋದಾಗ ಓವರ್ ಎಕ್ಸಸೈಸಿಂಗ್ ಇಂದನೂ ಅವ್ರಿಗೆ ಪ್ರೆಗ್ನೆನ್ಸಿ ಆಗೋದಕ್ಕೆ ತೊಂದರೆ ಆಗ್ತಾ ಹೋಗುತ್ತೆ. ಡಾಕ್ಟರ್ ಕರೆ ಇದೆ. ಹಲೋ ನಮಸ್ತೆ. ಹಲೋ ನಮಸ್ಕಾರ ಹೇಳಿ, ಮೈಲಿಂದ ಕರೆ ಮಾಡ್ತಾ ಇದ್ದೀರಾ? ಇದ್ಲಾಪುರಿಂದ ಮೇಡಮ್. ನಿಮ್ಮ ಹೆಸರು? ನಂದಿನಿ ಅಂತ. ಓಕೆ ಮ್ಯಾಮ್, ಡಾಕ್ಟರ್ ಇದ್ದಾರೆ ಮಾತನಾಡಿ. ಹಲೋ ನಮಸ್ಕಾರ ಮೇಡಮ್. ನಮಸ್ತೆ ನಂದಿನಿ, ಹೇಳಿ. ಮೇಡಮ್ ನನಗೆ 2 ಸರಿ ಅಬಾರ್ಷನ್ ಆಗಿದೆ. ಓಕೆ. ಒಂದ್ ಸರಿ 3 months ಅಲ್ಲಿ ಆಗಿತ್ತು. ಹ್ಮ್. ಮತ್ತೆ 6 months ಅಲ್ಲಿ ಇವಾಗ ಆಗಿದೆ. ಓಕೆ. ಪ್ಲಾನಿಂಗ್ ಏನು ಪ್ರಾಬ್ಲಮ್ ಏನು ಆಗುತ್ತೆ ನಿಮ್ಗೆ? ಯಾವುದೇ ರೀಸನ್ ಇಲ್ದಿರ ಅದು ತನಗೆ ತಾನೇ ಮಿಸ್ಡ್ ಅಬಾರ್ಷನ್ ಆಗಿರುವಂಥದ್ದು ಅಥವಾ ಬೇರೆ ಏನಾದ್ರು ಕಾರಣಗಳಿದ್ರೆ ಆ ರೀಸನ್ ನಾವು ರೂಲ್ ಔಟ್ ಮಾಡಬೇಕಾಗುತ್ತೆ. ಬಟ್ ನೀವು ನೆಕ್ಸ್ಟ್ ಟೈಮ್ ಪ್ರೆಗ್ನೆನ್ಸಿ ಕನ್ಸೀವ್ ಮಾಡಿ, ಕನ್ಸೀವ್ ಆದಮೇಲೆ ಸ್ವಲ್ಪ ಫ್ರೀಕ್ವೆಂಟ್ ಆಗಿ ಡಾಕ್ಟರ್ಸ್ನ ವಿಸಿಟ್ ಮಾಡಿಮ್ಮ. ಒಂದು 3 months ಬ್ರೇಕ್ ಕೊಟ್ಟು ಅದಾದ ನಂತರ ನೀವು ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್ ಬಂಜೆತನದ ಸಮಸ್ಯೆಗಳ ಬಗ್ಗೆ ಮಾತಾಡ್ತೀವಿ, ಅದ್ರ ಬಗ್ಗೆ ಮುಂದುವರಿಸಿ. ಸೊ ನೆಕ್ಸ್ಟ್ ನಾನು ಕಾಮನ್ ಕಾಸಸ್ ಹೇಳ್ತಾ ಇದ್ದೆ, ಅದರಲ್ಲಿ ಒಂದು ಒಬಿಸಿಟಿ ಇರಬಹುದು, ಒಂದು ಮಾಲ್ ನ್ಯೂಟ್ರಿಷನ್ ಇರಬಹುದು, ಇನ್ನೊಂದು ಓವರ್ ಎಕ್ಸಸೈಸಿಂಗ್ ಇರ್ಬೋದು. ಇದು ಬಿಟ್ಟರೆ ನಾವು ನೆಕ್ಸ್ಟು ಹುಡುಗಿರು ಹೆಣ್ಮಕ್ಳು ತುಂಬ ಅತಿ ಹೆಚ್ಚಾಗಿ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡುವಂಥದ್ದು ಅಥವಾ ಅತಿ ಹೆಚ್ಚಾಗಿ ಸ್ಮೋಕಿಂಗ್ ಮಾಡುವಂಥದ್ದು ಅಥವಾ ಅತಿ ಹೆಚ್ಚಾಗಿ ಸ್ಟ್ರೆಸ್ ಅಂಥದ್ದು, ಲ್ಯಾಕ್ ಆಫ್ ಸ್ಲೀಪ್, ಇವೆಲ್ಲ ಕಾರಣಗಳಿಂದನೂ ಕೂಡ ಅವರಲ್ಲಿ ಬಂಜೆತನ ಆಗೋ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಹೋಗ್ತಾ ಇರುತ್ತೆ. ಅದ್ಬಿಟ್ಟು ತುಂಬ ವೆರಿ ಇಂಪಾರ್ಟೆಂಟ್ ರೀಸನ್ ಅಂದರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ ಹೇಳ್ತೀವಿ. ಸೊ ಅವ್ರಿಗೆ ಪ್ಯುಬರ್ಟಿಯಿಂದ ಅಂದರೆ ಮುಟ್ಟು ಸ್ಟಾರ್ಟ್ ಆದಾಗಿಂದನೇ ಅವ್ರಿಗೆ ಏನಾದ್ರೂ ಪೀರಿಯಡ್ಸಲ್ಲಿ ಏರುಪೇರಿದ್ದಲ್ಲಿ ಅಥವಾ ಅವ್ರಿಗೆ ಇನ್ ಬಿಟ್ವೀನ್ ಆದಮೇಲೆ ಅಂದರೆ ಒಂದಷ್ಟು ವರ್ಷಗಳ ಕಾಲ ಅವ್ರಿಗೆ ಪೀರಿಯಡ್ಸ್ ಚೆನ್ನಾಗಿತ್ತು, ಅದಾದಮೇಲೆ ಅವ್ರಿಗೆ ಮುಟ್ಟಲ್ಲಿ ಏರುಪೇರು ಆಗ್ತಾ ಇದೆ ಅಂದಾಗ ನಾವು ಅವ್ರಿಗೆ ಒಂದು ಗರ್ಭಕೋಶದ ಸ್ಕ್ಯಾನ್ ಮಾಡಿ ನೋಡಬೇಕಾಗುತ್ತೆ. ಸೊ ಅದರಲ್ಲಿ ಅವ್ರಿಗೆ ಹಾರ್ಮೋನಲ್ ಪ್ರಾಬ್ಲಮ್ ಇದೆಯಾ ಅಥವಾ ಪಿ ಸಿ ಓ ಡಿ ಸಿಂಪ್ಟಮ್ಸ್ ಇದೆಯಾ, ಇದನ್ನು ನಾವು ನೋಡಬೇಕು. ಈಗ ನಮಗೆ ಬರ್ತಾ ಇರೋ ಬಂಜೆತನದ ಕೇಸಸ್ಗಳಲ್ಲಿ 60-70% ಆಫ್ ದ ಕೇಸಸ್ ಪಿ ಸಿ ಓ ಡಿ ಕಾರಣದಿಂದ ಆಗ್ತಾ ಇರುತ್ತೆ.
ಪಿಸಿಒಡಿ ಅಂದ್ರೆ ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ ಅಂತ ಹೇಳಬಹುದು. ಅಂದ್ರೆ ಅಂಡಾಂಶ ರಿಲೀಸ್ ಆಗೋ ಬದಲು ಅದು ನೀರಿನ ಗುಳ್ಳೆಗಳಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಯಾವಾಗ ಅದು ನೀರಿನ ಗುಳ್ಳೆಗಳಾಗಿ ಕನ್ವರ್ಟ್ ಆಗುತ್ತೋ ಆಗ ಮೊಟ್ಟೆ ರಿಲೀಸ್ ಆಗದೇ ಇದ್ದಾಗ ಅಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಅವ್ರಿಗೆ ಮುಟ್ಟು ಬರೋದಿಲ್ಲ. ಯಾವಾಗ ಅವ್ರಿಗೆ ಪೀರಿಯಡ್ಸ್ ಬರೋದಿಲ್ವೋ ಆಗ ಅವರು ಕನ್ಸೀವ್ ಆಗೋದಕ್ಕೆ ಕಷ್ಟ ಆಗುವಂಥದ್ದು. ಮತ್ತು ಪಿ ಸಿ ಓಡಿನಲ್ಲಿ ಅದರದೇ ಆದ ಸಿಂಪ್ಟಮ್ಸ್ ಅಂದರೆ ಅದರದೇ ಆದ ಗುಣಲಕ್ಷಣಗಳಿರುತ್ತೆ. ಅದರಲ್ಲಿ ಮೊದಲೇ ಗುಣಲಕ್ಷಣ ಅವರು ಮುಟ್ಟಿನಲ್ಲಿ ಏರುಪೇರಾಗುವಂಥದ್ದು, ಅಥವಾ ಅವ್ರಿಗೇನಾದರೂ ಮುಟ್ಟಾದರೆ ತುಂಬಾ ಕಡಿಮೆ ರಕ್ತಸ್ರಾವ ಆಗುವಂಥದ್ದು, ಅಥವಾ 15-20 ದಿನದ ತನಕ ಅವ್ರಿಗೆ ಸ್ಪಾಟಿಂಗ್ ಇರುವಂಥದ್ದು, ಇನಿಷಿಯಲ್ ಆಗಿ ಸ್ವಲ್ಪ ಸ್ವಲ್ಪನೇ ಕಾಣಿಸ್ಕೋತಾ ಇರುವಂಥದ್ದು, ಅದಾದ ನಂತರ ಅವರಿಗೆ ಫ್ರ್ಯಾಂಕ್ ಬ್ಲೀಡಿಂಗ್ ಆಗುವಂಥದ್ದು, ಇಲ್ಲ ಕಾನ್ಸ್ಟೆಂಟ್ ಆಗಿ 15-20 ಡೇಸ್ ಬ್ಲೀಡಿಂಗ್ ಆಗೋದು, ಆಮೇಲೆ 2-3 ತಿಂಗಳು ಪೀರಿಯಡ್ಸೇ ಬರದೇ ಇರುವಂಥದ್ದು, ಈ ಥರದನ್ನು ನೀವು ನೋಡ್ತಾ ಹೋಗ್ಬೋದು. ಇದ್ರ ಜೊತೆಗೆ ಅವರು ಸಡನ್ ಆಗಿ ದಪ್ಪ ಆಗ್ತಾ ಇರ್ತಾರೆ, ಅವ್ರಿಗೆ ಮುಖದ ಮೇಲೆಲ್ಲ ಗಂಡಸರ ಥರ ಮೀಸೆಗಡ್ಡದ ಥರ ಕೂದಲುಗಳು ಬರ್ತಾ ಇರುತ್ತೆ, ಹೇರ್ ಫಾಲ್ ಆಗ್ತಾ ಇರುತ್ತೆ, ಪಿಂಪಲ್ಸ್ ಇರುತ್ತೆ, ಮತ್ತು ಅವ್ರಿಗೆ ಮೈಕೈ ಮೇಲೆಲ್ಲ ಸ್ಟ್ರೆಚ್ ಮಾರ್ಕ್ಸ್ ಆಗುವಂಥದ್ದು, ತೊಡೆ ಭಾಗ ಮತ್ತು ಲೋವರ್ ಬ್ಯಾಕ್ ರೀಜನಲ್ಲಿ ಅವರಿಗೆ ಅತಿ ಹೆಚ್ಚು ಫ್ಯಾಟ್ ಸೆಕ್ರೀಷನ್ ಆಗುವಂಥದ್ದು, ಈ ರೀತಿಯಾದ ಎಲ್ಲ ಗುಣಲಕ್ಷಣಗಳನ್ನ ನೀವು ನೋಡ್ತಾ ಹೋದಾಗ ನಿಮಗೆ ಪಿ ಸಿ ಓ ಡಿ ಸಿಂಪ್ಟಮ್ಸ್ ಇರಬಹುದು ಅಂತ ಅನ್ಕೋಬಹುದು. ಸೊ ಯಾವಾಗ ಪಿ ಸಿ ಓ ಡಿ ಸಿಂಪ್ಟಮ್ಸ್ ಆಗುತ್ತೋ ಅಲ್ಲಿ ನಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಯಾವಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೋ ಆಗ ನಮಗೆ ಮೂಡ್ ಸ್ವಿಂಗ್ಸ್ ಆಗುವಂಥದ್ದು, ಸೆಕ್ಷುವಲ್ ಲೈಫ್ ಮೇಲೆ ಇಂಟ್ರೆಸ್ಟ್ ಇಲ್ಲದೇ ಇರುವಂಥದ್ದು, ಸಣ್ಣ ಸಣ್ಣ ವಿಷಯಕ್ಕೂ ತುಂಬಾ ಸಿರಿ ಸಿರಿ ಮಾಡ್ತಾ ಇರುವಂಥದ್ದು, ಈ ರೀತಿ ಮತ್ತು ತುಂಬಾ ಎಮೋಷ್ನಲ್ ಸ್ವಿಂಗ್ಸ್ ಕೂಡ ಆಗ್ತಾ ಇರುತ್ತೆ. ಸಣ್ಣ ಸಣ್ಣ ವಿಷಯಕ್ಕೂ ತುಂಬ ಅಳೋದು, ಸೀರಿಯಸ್ ಆಗಿ ತೊಗೊಂಡು ಯೋಚನೆ ಮಾಡೋದು, ಡಿಪ್ರೆಷನ್ಗೆ ಹೋಗುವಂಥದ್ದು, ಈ ರೀತಿಯಾದ ಎಲ್ಲ ಗುಣಲಕ್ಷಣಗಳು ಹೆಣ್ಮಕ್ಳಲ್ಲಿ ಕಾಣಿಸ್ಕೊತಾ ಹೋಗುತ್ತೆ. ಬಂಜೆತನದ ಸಮಸ್ಯೆಗಳ ಬಗ್ಗೆ ತಿಳಿಸ್ಕೊಡಿ, ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತಗೊಂಡು ವಾಪಸ್ ಆಗ್ತೀವಿ. ನಿಮಗೆ ಬಂಜೆತನದ ಸಮಸ್ಯೆಯಲ್ಲಿ ನಮ್ಮ ಹೋಮಿಯೋಪತಿ ವೈದ್ಯರನ್ನ ಭೇಟಿಯಾಗಿ ಅಂತ ಹೇಳ್ತಾ ಲೈಫ್ಲಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ಹೊಸ ಕ್ಯಾಡ್ಬರಿ ಪರ್ಕ್ ಲೈಟ್ ಲೈಟ್ ಆದ ವೇಫರ್ ನಲ್ಲಿ ಎಕ್ಸ್ಟ್ರಾ ಚಾಕ್ಲೇಟಿ ಮಸ್ತಿ. ಅಂಕಲ್ ಆ ಟಾಪ್ ತೋರಿಸಿ ಪ್ಲೀಸ್. ಇದು ನಿಮಗೆ ಬಹಳ ಚೆನ್ನಾಗಿ ಒಪ್ಪುತ್ತೆ. ಇಲ್ಲ ಪರ್ಕ್ ಟ್ರೈ ಮಾಡಿ ಮಜಾವಾಗಿರುತ್ತೆ. ಹೊಸ ಕ್ಯಾಡ್ಬರಿ ಪರ್ಕ್ ತಿಂದೊಡನೆ ಮಸ್ತಿ ಶುರುವಾಗುವುದು. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಅಟ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡುತ್ತಾರೆ. 1,00,000 ಹೆಚ್ಚಿನ ಹ್ಯಾಪಿ ಕಸ್ಟಮರ್ಸ್. ಅಟ್ಟಿಕಾ ಗೋಲ್ಡ್ ಕಂಪನಿ, ನಿಮ್ಮ ಕನಸುಗಳು ನನಸಾಗಲಿ. Feels like a lot more. The new Caviar Cadbury Dairy Milk Silk. Get the taste of coffee in the new Silk Mocha Caramello. ನನ್ನ ಸುಂದರ ತ್ವಚೆಯ ರಹಸ್ಯ ನನ್ನ ಸಂತೂರ್. ಥ್ಯಾಂಕ್ ಯು ಸಂತೂರ್. ಬಟ್ ಹೌ ಡು ದೇ ಡೂ ಇಟ್? ಏನೋ ರಹಸ್ಯ ಇದೆ. ಸಂತೂರ್ ಸ್ಕಿನ್ ಕೇರ್ ಸೆಂಟರ್ ಪ್ರಸ್ತುತವಿದೆ ಹೊಸ ಸಂತೂರ್. ಇದನ್ನು ಸಂತೂರ್ ಸ್ಕಿನ್ ಕೇರ್ ಸೆಂಟರ್ ನಲ್ಲಿ ನಮ್ಮ ಎಕ್ಸ್ಪರ್ಟ್ ಗಳು ಹಳದಿ ಮತ್ತು ಚಂದನದ ಅತ್ಯುತ್ತಮ ಗುಣಗಳನ್ನು ಸೇರಿಸಿ ತಯಾರಿಸುತ್ತಾರೆ. ಆಮೇಲೆ ಕೆಲವು ಸಂತೂರ್ ಸೋಪಿನ ಬಳಕೆದಾರರು ಅದರ ಗುಣಮಟ್ಟವನ್ನು ಟೆಸ್ಟ್ ಮಾಡುತ್ತಾರೆ. ಆದ್ದರಿಂದ ನೀವು ಪಡೆಯುವಿರಿ ತಾರುಣ್ಯಪೂರ್ಣ ಹೊಳಪಿನ ತ್ವಚೆಯನ್ನು ಯಾವಾಗಲೂ. ಸಂತೂರ್ ಸ್ಕಿನ್ ಕೇರ್ ಸೆಂಟರ್ ಮೇಕ್ ಸೆನ್ಸ್ ಟೋಟಲಿ. ಅದೇ ಭರವಸೆ ಹೊಸ ಸಂತೂರ್. ಅತಿ ಶೀಘ್ರದಲ್ಲಿ. ಅರೆ ಈ ನಗರದ ದೊಡ್ಡ ದೊಡ್ಡ ರೌಡಿಗಳು ಹೆದರ್ತಾರೆ ನಿನ್ನ ಅಪ್ಪನಿಗೆ. ಹಾಗಾದ್ರೆ ಈ ಪುಟ್ಟ ಪುಟ್ಟ ಸೊಳ್ಳೆಗಳಿಗೆ ನಿಮ್ ಭಯ ಇಲ್ಲ ಯಾಕೆ? ಪುಟ್ಟ ಸೊಳ್ಳೆಗಳು ಎಲ್ಲಕ್ಕಿಂತ ಹೆಚ್ಚು ಅದ್ರದ್ದು ಗುಡ್ ನೈಟ್ ಗ್ರೀನ್ ಶಕ್ತಿಗೆ. ಗುಡ್ ನೈಟ್ ನ ಶೇಕಡ 94 ನೈಸರ್ಗಿಕ ಗ್ರೀನ್ ಶಕ್ತಿ ಕಾಯಿಲ್. ನೇಚರ್ ಮತ್ತು ಆಕ್ಟಿವ್ ಮಾಲಿಕ್ಯೂಲ್ಸ್ ನ ಪ್ರಬಲ ಶಕ್ತಿ ಕಾಯಿಲ್ ನ ಒಳಗೆ, ಅಂದ್ರೆ ಸೊಳ್ಳೆಗಳು ಹೊರಗೆ. ಗ್ರೀನ್ ಶಕ್ತಿ ಒಳಗೆ ಸೊಳ್ಳೆಗಳು ಹೊರಗೆ. ಮೊದ್ಲು ಟ್ವಿಸ್ಟ್ ಮಾಡು, ಆಮೇಲೆ ಲಿಕ್ ಮಾಡು, ಆಮೇಲೆ ಡಂಕ್ ಮಾಡು. ಕ್ಯಾಡ್ಬರಿ ವಿರಾಮದ ನಂತರ ಲೈಫ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಕಾರ್ಯ ಸಿದ್ಧವಾಗಿದೆ. ಹಲೋ ನಮಸ್ತೆ.
ನಮಸ್ತೆ ಮೇಡಮ್. ನಮಸ್ಕಾರ ಹೇಳಿ, ಮೈಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ನಾವು ಮಾಗಡಿಯಿಂದ ಹೇಮಾ ಅಂತ. ನಿಮ್ಮ ಓಕೆ ಡಾಕ್ಟರ್ ಇದಾರೆ, ಮಾತನಾಡಿ. ಹಾ ಮೇಡಮ್, ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಹೇಮಾ, ಹೇಳಿ. ಮೇಡಮ್, ನನಗೆ ಈಗ 7 ಮಂತ್ ಇಂದ ಶುಗರ್ ಅಟ್ಯಾಕ್ ಆಗಿದೆ. ಬಟ್ ಅದು 400-500 ಇತ್ತು, ಈಗ ಕಮ್ಮಿ ಆಗಿದೆ ಫುಲ್ಲು. ಓಕೆ. ಈಗ ನನ್ನ 5 ವರ್ಷ ಆಯ್ತು ಮದ್ವೆ ಆಗಿ. 5 ವರ್ಷದಲ್ಲಿ ಒಂದು ಮೊದಲನೇ ವರ್ಷದಲ್ಲೇ ಪ್ರೆಗ್ನೆನ್ಸಿ ಆಗಿದೆ. ಆದ್ಮೇಲೆ ನನ್ನ ಅವಶನ ಆಗೋಯ್ತು, ಮತ್ತೆ ನನ್ನ 4 ವರ್ಷದಿಂದ ನಾನು ಪ್ರೆಗ್ನೆಂಟ್ ಆಗ್ಲೇ ಇಲ್ಲ. ಈಗ 7 ತಿಂಗಳಿಂದ ಶುಗರ್ ಬಂದಿದೆ ಅಂತ ಗೊತ್ತಾಗಿದೆ ಇವಾಗ. ಅದಕ್ಕೆ ಮುಂಚೆ ಶುಗರ್ ಇರ್ಲಿಲ್ಲ ನನಗೆ. ಓಕೆ ಅಮ್ಮ, ನೀವು ಶುಗರ್ ಇದ್ರೆ ಆರಾಮಾಗಿ ಕನ್ಸೀವ್ ಆಗ್ಬೋದು, ಏನು ತೊಂದರೆ ಆಗೋದಿಲ್ಲ. ಸ್ವಲ್ಪ ಶುಗರ್ ಲೆವೆಲ್ಸ್ನ ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ಆದರೆ ನೀವು ಮದುವೆ ಆಗಿ 5 ವರ್ಷ ಆಗಿದೆ, ಒಂದ್ಸತಿ ಅಬಾರ್ಷನ್ ಆದ್ಮೇಲೆ ಇನ್ನೂ ಕನ್ಸೀವ್ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಪೀರಿಯಡ್ಸ್ ಎಲ್ಲ ರೆಗ್ಯುಲರ್ ಆಗಿ ಬರುತ್ತಾ? ಆಗುತ್ತೆ, ಅದೆಲ್ಲ ತಿಂಗಳು ಕರೆಕ್ಟ್ ಆಗಿ ಆಗುತ್ತೆ. ಒಂದು ದಿನ ಮಿಸ್ ಆಗಲ್ಲ, ಒಂದು ಹಿಂದೆ ಮುಂದೆನೂ ಆಗಲ್ಲ, ಕರೆಕ್ಟ್ ಡೇಟ್ಗೆ ಹಾಕ್ತೀನಿ. ಏನು ಅದ್ರದ್ದೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ಸ್ಕ್ಯಾನ್ ಮಾಡ್ತಿದ್ದೀನಿ, ಎಲ್ಲ ಇಡೀ ಬಾಡಿನೇ ಚೆಕಪ್ ಮಾಡ್ತಿದ್ದೀನಿ ಫುಲ್ಲು. ಓಕೆ, ಏನ್ ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ ಡಾಕ್ಟರು? ಅದೇ ಶುಗರ್ ಒಂದ್ ಸಮಸ್ಯೆ ಇದೆ, ಶುಗರ್ ಫುಲ್ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ಟು ಆಟೋಮೆಟಿಕ್ ಪ್ರೆಗ್ನೆನ್ಸಿ ಆಗ್ತೀರಾ ಅಂತ ಹೇಳ್ತಾ ಇದಾರೆ. ಆಯ್ತಮ್ಮ, ಈಗ ಆಲ್ರೆಡಿ ನೀವು ಶುಗರ್ ಲೆವೆಲ್ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತೀರಾ, ಸ್ವಲ್ಪ ರೆಗ್ಯುಲರ್ ಎಕ್ಸಸೈಸ್ ಮಾಡ್ತಾ ಇರಿ, ವಾಕಿಂಗ್ ಹೋಗಿ, ಆಹಾರ ಪದಾರ್ಥಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡ್ಕೊಳ್ಳಿ, ಆಗ ನಿಮಗೆ ಶುಗರ್ ಲೆವೆಲ್ ಕಂಟ್ರೋಲ್ ಆಗುತ್ತೆ. ಶುಗರ್ ಲೆವೆಲ್ ಕಂಟ್ರೋಲ್ ಆಗು ನೀವು ಕನ್ಸೀವ್ ಆಗಿಲ್ಲ ಅಂದರೆ ನಿಮ್ಮ ಮನೆಯವ್ರು ವೀರ್ಯಾಣುಗಳ ಪರೀಕ್ಷೆನೂ ಒಂದ್ಸತಿ ಮಾಡಿಸ್ಬೇಕಾಗುತ್ತೆ. ಅದನ್ನೆಲ್ಲನೂ ಮಾಡಿಸ್ಕೊಂಡು ಇಬ್ಬರು ರಿಪೋರ್ಟ್ಸ್ ತನ್ನಿ, ಏನಾದರೂ ಪ್ರಾಬ್ಲಮ್ ಇದೆ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಔಟ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್ ಡಾಕ್ಟರ್, ಇನ್ನು ಬಂಜೆತನದ ಸಮಸ್ಯೆಗಳ ಬಗ್ಗೆ ನೀವು ಮಾತಾಡ್ತೀರಿ, ಅದ್ರ ಬಗ್ಗೆ ಮುಂದುವರಿಸಿ. ಸೊ ಯೂಶ್ವಲಿ ನಾನು ನಾರ್ಮಲ್ ಕಾಸಸ್ನ ಹೇಳ್ತಾ ಇದ್ದೆ ಅಥವಾ ಫಿಸಿಯಾಲಜಿಕಲ್ ಕಾಸಸ್ ಅಂತ ಹೇಳ್ತಾ ಇದ್ದೆ. ಸೊ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರಬಹುದು ಅಥವಾ ನಿಮ್ಮಲ್ಲಿ ಹಾರ್ಮೋನಲ್ ಸಮಸ್ಯೆ ಇರ್ಬೋದು. ಇವೆರಡು ರೀತಿಯಾದ ಸಮಸ್ಯೆ ಆದಾಗ್ಲೂ ನಿಮಗೆ ಕನ್ಸೀವ್ ಆಗೋದಕ್ಕೆ ತೊಂದರೆ ಆಗ್ತಾ ಆಗುತ್ತೆ. ಅಥವಾ ನಮಗೇನಾದರೂ PCOD ಸಿಂಪ್ಟಮ್ಸ್ ಇದ್ದು ಆಗ ನಾವು ಕನ್ಸೀವ್ ಆದ್ರೂ ಆಗ ಅದು 4th ವೀಕಲ್ಲಿ ಅಥವಾ 5th ವೀಕಲ್ಲಿ ಅಬಾರ್ಷನ್ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಇದಾದಮೇಲೆ ನಮಗೆ ಸೆಕೆಂಡ್ ಇಂಪಾರ್ಟೆಂಟ್ ಕಾಸಸ್ ಏನು ನಮ್ಮ ಬಂಜೆತನಕ್ಕೆ ಕಾರಣ ಆಗುತ್ತೆ ಅಂದಾಗ ಅದರಲ್ಲಿ ಥೈರಾಯ್ಡ್ ಸಮಸ್ಯೆ ಅಂತ ಹೇಳುವಂಥದ್ದು. ಥೈರಾಯ್ಡ್ ಅಂದರೆ ಅದು ಒಂದು ಚಿಟ್ಟೆ ಆಕಾರದ ಗ್ರಂಥಿ ಕುತ್ತಿಗೆ ಭಾಗದಲ್ಲಿ ಇರುತ್ತೆ. ಅದು T3, T4 ಮತ್ತು TSH ಅನ್ನೋ ಹಾರ್ಮೋನ್ನ ಸೆಕ್ರೀಟ್ ಮಾಡ್ತಾ ಹೋಗುತ್ತೆ. ಯಾವಾಗ ಈ TSH ಅನ್ನೋ ಹಾರ್ಮೋನ್ ಅತಿ ಜಾಸ್ತಿಯಾಗಿ ಸೆಕ್ರೀಟ್ ಮಾಡುತ್ತೋ ಅದಕ್ಕೆ ನಾವು ಹೈಪೋಥೈರಾಯ್ಡ್ ಅಂತೀವಿ. ಯಾವಾಗ ಈ TSH ಅನ್ನೋ ಹಾರ್ಮೋನ್ ತುಂಬಾ ಕಡಿಮೆ ಸೆಕ್ರೇಟ್ ಮಾಡ್ತಾ ಹೋಗುತ್ತೆ, ಅಂದರೆ ನಾರ್ಮಲ್ ರೇಂಜಸ್ 0.5 to 5.5 ಅಂತ ಹೇಳ್ತೀವಿ, ಇದು ಯಾವಾಗ 0.5ಗಿಂತನೂ ಅತಿ ಕಡಿಮೆ ಸೆಕ್ರೇಟ್ ಮಾಡ್ತಾ ಇರುತ್ತೋ ಅದಕ್ಕೆ ನಾವು ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಹೈಪೋಥೈರಾಯ್ಡಿಸಮ್ ಆಗಿರಬಹುದು ಅಥವಾ ಹೈಪರ್ ಥೈರಾಯ್ಡಿಸಮ್ ಆಗಿರಬಹುದು, ಇವೆರಡೂ ಸಮಸ್ಯೆ ಇದ್ದಾಗ್ಲೂ ಏನಾದರೂ ನಮಗೆ ಥೈರಾಯ್ಡ್ ಹಾರ್ಮೋನ್ ನಾರ್ಮಲ್ಲಿ ಲೆವೆಲಲ್ಲಿ ಇರಲಿಲ್ಲ ಅಥವಾ ಅದು ಒಂದು ಕಂಟ್ರೋಲಲ್ಲಿ ಆಗದೆ ಇದ್ದಾಗಲೂ ಕೂಡ ನಮಗೆ ಕನ್ಸೀವ್ ಆಗೋದಕ್ಕೆ ತೊಂದರೆ ಆಗುತ್ತೆ. ಹೈಪೋಥೈರಾಯ್ಡಿಸಮ್ಗೆ ಅದರದೇ ಆದ ಗುಣಲಕ್ಷಣಗಳಿರುತ್ತೆ, ಅದೇ ಥರ ಹೈಪರ್ ಥೈರಾಯ್ಡಿಸಮ್ಗೂ ಕೂಡ. ಆದರೆ ನಾವು ನೋಡ್ತಿರುವಂಥ ಕೇಸಸ್ಗಳಲ್ಲಿ ಅರೌಂಡ್ 30-40% ಆಫ್ ದ ಕೇಸಸ್ ಯಾರಿಗೆ PCOD ಸಮಸ್ಯೆ ಇರುತ್ತೋ ಅವ್ರಿಗೆ ಥೈರಾಯ್ಡ್ ಸಮಸ್ಯೆಗಳು ಕೂಡ ಇರುವಂಥದ್ದು. ಸೊ ಇವೆರಡರಿಂದನೂ ಒಬಿಸಿಟಿ ಆಗುವಂಥದ್ದು, ಪೀರಿಯಡ್ಸಲ್ಲಿ ಇರ್ರೆಗ್ಯುಲಾರಿಟಿ ಆಗುವಂಥದ್ದು, ಅಥವಾ ಏನಾದರೂ ಅವ್ರು ಕನ್ಸೀವ್ ಆದಾಗ ಅದು ಲಾಂಗರ್ ಡ್ಯೂರೇಷನ್ಗೆ ಕಂಟಿನ್ಯೂ ಆಗದೇ ಇರುವಂಥದ್ದು, ಅಂದರೆ ಅರ್ಲಿ ಅಬಾರ್ಷನ್ಸ್ ಆಗುವಂಥ ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಸೊ ಇವೆಲ್ಲ ಕಾರಣಗಳಿಂದನೂ ಅವ್ರಿಗೆ ಇನ್ಫರ್ಟಿಲಿಟಿ ಅಥವಾ ಬಂಜೆತನ ಆಗೋ ಸಾಧ್ಯತೆಗಳು ಜಾಸ್ತಿ. ಇದ್ಬಿಟ್ಟು ಇನ್ನು ಗರ್ಭಕೋಶದ ಸಮಸ್ಯೆಗಳು ಅಂತ ಬಂದಾಗ ಎಂಡೋಮೆಟ್ರಿಯೋಸಿಸ್ ಅನ್ನೋದನ್ನು ಈಗ ನಾವು ತುಂಬಾ ಜಾಸ್ತಿ ನೋಡ್ತಾ ಇದ್ದೀವಿ. ಅಂದರೆ ಗರ್ಭಕೋಶದ ಒಳಗಡೆ ಇರುವಂಥ ಲೈನಿಂಗ್ ನಮ್ಮ ಗರ್ಭಕೋಶದ ಹೊರಗಡೆ ಕೂಡ ಅದು ಬರುವಂಥದ್ದು. ಸೊ ಇದರಿಂದ ಏನಾಗುತ್ತೆ, ಇದರಿಂದ ನಮಗೆ ಅತಿ ಹೆಚ್ಚು ಬ್ಲೀಡಿಂಗ್ ಆಗುವಂಥದ್ದು, ತುಂಬ ಜಾಸ್ತಿ ಪೇಯ್ನ್ಫುಲ್ ಮೆನ್ಸ್ಟ್ರುಯೇಷನ್ ಅಂತ ಹೇಳ್ತೀವಿ. ಸೊ ಈ ರೀತಿ ನಮ್ಮ ಗರ್ಭಕೋಶದ ಲೈನಿಂಗ್ ಏನಾದರೂ ಹೆಚ್ಚು ಕಮ್ಮಿ ಆದಾಗ, ಅದು ತುಂಬ ಥಿಕ್ನಿಂಗ್ ಆದಾಗ, ಅಥವಾ ಅದು ಹೊರಗಡೆ ಗರ್ಭಕೋಶದ ಹೊರಗಡೆ ಎಲ್ಲ ಆ ಲೈನಿಂಗ್ ಇದ್ದಾಗ ಅದರಿಂದ ನಮಗೆ ಕನ್ಸೀವ್ ಆಗೋದಕ್ಕೆ ತೊಂದರೆ ಆಗ್ತಾ ಹೋಗುತ್ತೆ. ಎಸ್ ಡಾಕ್ಟರ್ ಕರೆ ಇದೆ. ಹಲೋ ನಮಸ್ತೆ. ಹಲೋ, ನಾವು ವಿರಾಜಪೇಟೆ ಮಾತಾಡ್ತಿದ್ದೀವಿ, ಕೂರು ಡಿಸ್ಟ್ರಿಕ್ಟ್. ಓಕೆ, ನಿಮ್ಮ ಹೆಸರು? ನನ್ನ ಹೆಸರು ನೇತ್ರಾ ಅಂತ. ಓಕೆ ನೇತ್ರಾ ಅವರೇ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ. ಹಲೋ ಡಾಕ್ಟರ್. ಹಾಂ ಹೇಳಿಮ್ಮ. ನನ್ನ ಹೆಸರು ನೇತ್ರಾ ಅಂತ. ಹಾಂ ಹಾಂ ನೇತ್ರಾ ಹೇಳಿ. ನನಗೆ ಮಗು ಇದೆ, ಒಂದು ಮಗು ಇದೆ. ಓಕೆ. ನೆಕ್ಸ್ಟ್ ಕನ್ಸಿವಾಗ ಅಂದ್ರೆ ಈಗ ಸ್ಕ್ಯಾನಿಂಗ್ ಮಾಡಿ PCOD ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಓಕೆ. ಅದಕ್ಕೆ ನೆಕ್ಸ್ಟ್ ಆಗ್ಬೋದಾ ಅಂತ ನೋಡಮ್ಮ. PCOD ನಿಮಗೆ ಫಸ್ಟ್ ಪ್ರೆಗ್ನೆನ್ಸಿ ನಾರ್ಮಲ್ ಆಗಿ ಆಗಿದೆ, ಅದಾದ ನಂತರ ನಿಮಗೆ PCOD ಸಮಸ್ಯೆ ಸ್ಟಾರ್ಟ್ ಆಗಿದೆ ಅಂದರೆ PCOD ಸಮಸ್ಯೆಗೆ ನೀವು ಹೋಮಿಯೋಪತಿ ಟ್ರೀಟ್ಮೆಂಟ್ ತೊಗೊಳ್ಳಿ, ಆಗ ನಿಮ್ಮ ಪೀರಿಯಡ್ಸ್ ರೆಗ್ಯುಲಾರಿಟಿ ಆಗುತ್ತೆ, ಜೊತೆಗೆ ನಿಮ್ಮ ಅಂಡಾಂಶು ರಿಲೀಸ್ ಆಗೋ ಹಾಗೆ ನಾವು ಸಹಾಯ ಮಾಡ್ತಾ ಹೋಗ್ತೀವಿ, ಆಗ ನೀವು ನ್ಯಾಚುರಲ್ ಆಗಿ ಸೆಕೆಂಡ್ ಪ್ರೆಗ್ನೆನ್ಸಿ ಈಸಿಯಾಗಿ ಕನ್ಸೀವ್ ಆಗಬಹುದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ನಮಸ್ತೆ. ಹಲೋ ನಮಸ್ಕಾರ ಹೇಳಿ, ಮೈಲಿಂದ ಕರೆ ಮಾಡ್ತಾ ಇದ್ದೀರಾ?
ಹಲೋ ಮೇಡಮ್, ನಾವು ಶಿವಮೊಗ್ಗದಿಂದ ಕರೆ ಮಾಡ್ತಾ ಇದ್ದೀವಿ. ನಿಮ್ಮ ಹೆಸರು? ನನ್ನ ಹೆಸರು ಸೌಮ್ಯ ಅಂತ. ಓಕೆ ಸೌಮ್ಯ ಅವರೇ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ. ಹಲೋ ಮೇಡಮ್, ನನಗೆ ಸೀರಿಯಸ್ ಡೇಟ್ ಒಂದು ಡೇಟ್ ಆದರೆ ಎರಡು ದಿನ ಮುಂಚೆನ ಆಗಿದ್ದೀನಿ. ಓಕೆ. ಇಲ್ಲಾಂದ್ರೆ ಒಂದೊಂದ್ಸರಿ ಈ ಸಾರಿ ಐದು ದಿನ ಮುಂಚೆನ ಆಗಿದ್ದೆ. ಓಕೆ. ಹ್ಮ್. ಅದೆಲ್ಲ ತೊಂದರೆ ಆಗ್ತಿದೆ? ತೊಂದರೆ ಏನಿಲ್ಲಮ್ಮ, ಪೀರಿಯಡ್ಸು ಏಳು ದಿನ ಮುಂಚೆ ಅಥವಾ ಏಳು ದಿನ ಆದಮೇಲೆ ನಮ್ಮ ಪೀರಿಯಡ್ಸ್ ಡೇಟಿಗೆ ಬಂದಾಗ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಆದರೆ ನಿಮಗೆ ಅತಿ ಹೆಚ್ಚಾಗಿ ರಕ್ತಸ್ರಾವ ಆಗುವಂಥದ್ದು ಅಥವಾ ನಿಮ್ಮ ಪೀರಿಯಡ್ಸ್ ಬಂದಾಗ ನಿಮಗೆ ಏನು ಬ್ಲೀಡಿಂಗೇ ಆಗದೇ ಇರುವಂಥದ್ದು, ಅದ್ರ ಜೊತೆಗೆ ಇನ್ಬೇರೆ ಅಂತ ಯಾವುದಾದ್ರು ಅಸೋಸಿಯೇಟೆಡ್ ಸಿಮ್ಟಮ್ಸ್ ಇದ್ದರೆ ಅದೇನಾದ್ರು ತೊಂದರೆ ಆಗಬಹುದು. ಬಟ್ ಎರಡು ಮೂರು ದಿನ ಮುಂಚೆ ಬರುವಂಥದ್ದು ಅಥವಾ ಎರಡು ಮೂರು ದಿನ ಲೇಟಾಗಿ ಬರುವಂಥದ್ದು ಯಾವುದೇ ರೀತಿ ಸಮಸ್ಯೆ ಇಲ್ಲ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಿಮಗೆ ಬಂಜೆತನದ ಸಮಸ್ಯೆಯಲ್ಲಿ ನಮ್ಮ ಹೋಮಿಯೋಪತಿ ವೈದ್ಯರನ್ನ ಭೇಟಿಯಾಗಿ ಅಂತ ಹೇಳ್ತಾ ಲೈಫ್ ಟು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ಜೀವನದಲ್ಲಿ ಒಬ್ಬೊಬ್ಬರಿಗೂ ಒಂದು ಕನಸು, ಮಕ್ಕಳ ಉನ್ನತ ವಿದ್ಯಾಭ್ಯಾಸ, ಸ್ವಂತವಾಗಿ ಮನೆ, ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಅಂತ ಹಲವಾರು. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಅಟ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡುತ್ತಾರೆ. ಅಷ್ಟೇ ಅಲ್ಲ, ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫ್ರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ. ವಿ ಬೈ ಅ ಗೋಲ್ಡ್, ವಿ ರಿಲೀಸ್ ಅಂಡ್ ಬೈ ಯೋರ್ ಪ್ಲೆಜ್ಡ್ ಗೋಲ್ಡ್ ಅಟ್ ಆನ್ಲೈನ್ ಪ್ರೈಸ್. ಬೇರೆ ಕಡೆಗಳಾಗೆ ಚಿನ್ನವನ್ನು ಉಜ್ಜಿ ನೋಡುವುದು, ಪ್ಯೂರಿಟಿ ಕಡಿಮೆ ಎಂದು ಹಣವನ್ನು ಕಡಿಮೆ ಮಾಡುವುದು ಇಲ್ಲಿ ಮಾಡುವುದಿಲ್ಲ. ಅಟ್ಟಿಕಾ ಗೋಲ್ಡ್ ಕಂಪನಿಯಲ್ಲಿ ಜರ್ಮನ್ ಟೆಕ್ನಾಲಜಿನೊಂದಿಗೆ ಪ್ಯೂರಿಟಿ ಚೆಕ್ ಮಾಡ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿಯಲ್ಲಿ ಬೆಸ್ಟ್ ವ್ಯಾಲ್ಯೂಯೇಷನ್, ಪ್ರೀತಿಯಿಂದ ಕಸ್ಟಮರ್ ಸರ್ವಿಸ್, ಈಸಿ ಪ್ರೊಸೆಸ್, ತಕ್ಷಣ ಹಣ. ಎಲ್ಲಕ್ಕಿಂತಲೂ ಮುಖ್ಯ, ಅಟ್ಟಿಕಾ ಗೋಲ್ಡ್ ಕಂಪನಿ ISO 9001 ಪ್ರಮಾಣ ಪತ್ರ ಹೊಂದಿರುವ 100% ನಂಬಿಕೆಯಾದ ಸಂಸ್ಥೆ. ಅಟ್ಟಿಕಾ ಗೋಲ್ಡ್ ಕಂಪನಿಗೆ ರಾಷ್ಟ್ರಾದ್ಯಂತ ಬ್ರಾಂಚಸ್ ಇವೆ. 1,00,000 ಹೆಚ್ಚಿನ ಹ್ಯಾಪಿ ಕಸ್ಟಮರ್ಸ್. ಅಟ್ಟಿಕಾ ಗೋಲ್ಡ್ ಕಂಪನಿ. ನಿಮ್ಮ ಕನಸುಗಳು ನನಸಾಗಲಿ. ನಿಮ್ಗೊತ್ತಾ, ಅಮ್ಮ ಹೇಳ್ತಾಳೆ, ಓದೋದಾದ್ರೆ ಗಮನವಿಟ್ಟುಬಹುದು, ಸೊಳ್ಳೆಗಳನ್ನು ಇಟ್ಕೊಂಡಲ್ಲ. ರೋಹಾ, ಸೊಳ್ಳೆಗಳು ತಟ್ಟನೆ ಮಾಯ. ಗುಡ್ ನೈಟ್ ಫಾಸ್ಟ್ ಕಾರ್ಡ್ ಜೊತೆಗೆ. ನನ್ನ ಸುಂದರ ತ್ವಚೆಯ ರಹಸ್ಯ ನನ್ನ ಸಂತೂರ್. ಥ್ಯಾಂಕ್ ಯು ಸಂತೂರ್. ಬಟ್ ಹೌ ಡು ದೇ ಡೂ ಇಟ್? ಏನೋ ರಹಸ್ಯ ಇದೆ. ಸಂತೂರ್ ಸ್ಕಿನ್ ಕೇರ್ ಸೆಂಟರ್ ಪ್ರಸ್ತುತವಿದೆ ಹೊಸ ಸಂತೂರ್. ಇದನ್ನು ಸಂತೂರ್ ಸ್ಕಿನ್ ಕೇರ್ ಸೆಂಟರ್ ನಲ್ಲಿ ನಮ್ಮ ಎಕ್ಸ್ಪರ್ಟ್ ಗಳು ಹಳದಿ ಮತ್ತು ಚಂದನದ ಅತ್ಯುತ್ತಮ ಗುಣಗಳನ್ನು ಸೇರಿಸಿ ತಯಾರಿಸುತ್ತಾರೆ. ಆಮೇಲೆ ಕೆಲವು ಸಂತೂರ್ ಸೋಪಿನ ಬಳಕೆದಾರರು ಅದರ ಗುಣಮಟ್ಟವನ್ನು ಟೆಸ್ಟ್ ಮಾಡುತ್ತಾರೆ. ಆದ್ದರಿಂದ ನೀವು ಪಡೆಯುವಿರಿ ತಾರುಣ್ಯಪೂರ್ಣ ಹೊಳಪಿನ ತ್ವಚೆಯನ್ನು ಯಾವಾಗ್ಲೂ. ಸಂತೂರ್ ಸ್ಕಿನ್ ಕೇರ್ ಸೆಂಟರ್ ಮೇಕ್ ಸೆನ್ಸ್ ಟೋಟಲಿ. ಅದೇ ಭರವಸೆ ಹೊಸ ಸಂತೂರ್. Feels like a lot more than new Caviar Cadbury Dairy Milk Silk. Get the taste of coffee in the new Silk Milka Caramello. ವಿರಾಮದ ನಂತರ ಲೈಫ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಕರೆ ಸಿದ್ಧವಾಗಿದೆ. ಹಲೋ ನಮಸ್ತೆ. ಹಲೋ ನಮಸ್ತೆ. ನಮಸ್ಕಾರ ಹೇಳಿ, ಮೈಲಿಂದ ಕರೆ ಮಾಡ್ತಾ ಇದೀರಾ? ನಿಮ್ಮ ಹೆಸರು? ಜ್ಯೋತಿ ಅಂತ. ಓಕೆ ಜ್ಯೋತಿ ಅವರೇ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ನಮಸ್ತೆ ಡಾಕ್ಟರ್. ನಮಸ್ತೆ ಜ್ಯೋತಿ, ಹೇಳಮ್ಮ. ಡಾಕ್ಟರ್, ನನಗೆ ಈಗ 37 ವರ್ಷ. ಓಕೆ. ನನಗೆ 3 ಜನ ಮಕ್ಕಳಿದ್ದಾರೆ. ಓಕೆ. ಆಪರೇಷನ್ ಆಗಿದೆ, ಆದ್ರೂ ನನ್ ಪೀರಿಯಡ್ ಆಗಲ್ಲ. ಆದ್ರೆ ಒಂದು ವರ್ಷದಲ್ಲಿ 1 ಟೈಮ್ ಎಲ್ಟೈಮ್ ಆಗ್ತೀನಿ. ಓಕೆ. ಹ್ಮ್. ಅದು ಯಾವಾಗಾದ್ರೂ 1 ಟೈಮ್ ಆದ್ರೂ ಒಂದ್ ಸ್ವಲ್ಪ ಆಗುತ್ತೆ, ಮತ್ತೆ ಆಗದೇ ಇಲ್ಲ. ದಪ್ಪ ಆಗ್ತಿದ್ದೀನಿ ನಾನು. ಓಕೆ.
ಏನಾದ್ರೂ ಗರ್ಭಕೋಶದ ಒಂದ್ಸತಿ ಸ್ಕ್ಯಾನ್ ಮಾಡಿಸ್ ನೋಡಿ ಅಮ್ಮ, ಮೋಸ್ಟ್ ಪ್ರಾಬಬ್ಲಿ ಅದು ಮಾನಸಕ್ಕೆ ಸ್ವಲ್ಪ ನೀರಿನ ಗುಳ್ಳೆ ಇದ್ದಂಗಿದೆ ಅಂತ ಹೇಳಿದ್ರು. ಹೌದಮ್ಮ, ಅದನ್ನ ನಾವು PCOD ಅಂತ ಹೇಳ್ತೀವಿ. ಅಲ್ಲಿ ನಿಮ್ಗೆ ಸ್ವಲ್ಪ ಹಾರ್ಮೋನ್ಗಳ ವ್ಯತ್ಯಾಸ ಆಗುತ್ತೆ. ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ ಅಂತ ಹೇಳುವಂಥದ್ದು, ಗರ್ಭಕೋಶದಲ್ಲಿ ಅಂಡಾಂಶ ಅಂತ ಒಂದಿರುತ್ತೆ, ಅದು ರಿಲೀಸ್ ಆಗೋ ಬದಲು ನೀರಿನ ಗುಳ್ಳೆಗಳಾಗುತ್ತೆ. ಈ ರೀತಿ ನೀರಿನ ಗುಳ್ಳೆಗಳಾಗೋದ್ರಿಂದ ನಿಮಗೆ ಮುಟ್ಟಿನಲ್ಲಿ ಏರುಪೇರಾಗುತ್ತೆ. ಯಾಕೆ ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದ್ರಿಂದ. ಟ್ರೀಟ್ಮೆಂಟ್ ತೊಗೋಬೇಕಮ್ಮ ಇದಕ್ಕೆ. ಟ್ರೀಟ್ಮೆಂಟ್ ತೊಗೊಳ್ಳೋದ್ರ ಜೊತೆ ನೀವು ರೆಗ್ಯುಲರ್ ಎಕ್ಸಸೈಸ್ ಮಾಡಬೇಕು. ಯಾಕೆ ಅಂದರೆ PCOD ಇದ್ದಾಗ ಅದರಿಂದ ನೀವು ದಪ್ಪ ಆಗ್ತಾ ಇರ್ತೀರ, ದಪ್ಪ ಆಗೋದ್ರಿಂದ PCOD ಜಾಸ್ತಿ ಆಗ್ತಾ ಇರುತ್ತೆ. ಇದು 1-to-1 ಕೋರಿಲೇಷನ್ ಇರೋದ್ರಿಂದ ರೆಗ್ಯುಲರ್ ಎಕ್ಸಸೈಸ್ ಮಾಡಿದಾಗ ನೀವು ಇನ್ನು ಮುಂದೆ ದಪ್ಪ ಆಗೋದನ್ನು ಪ್ರಿವೆಂಟ್ ಮಾಡ್ತಾ ಹೋಗ್ಬೋದು. ಜೊತೆಗೆ ಈ PCOD ಸಮಸ್ಯೆ ಇರೋದ್ರಿಂದ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಎಲ್ಲ ಆಗೋದ್ರಿಂದ ಅದರದೇ ಆದ ಬೇರೆ ರೀತಿಯಾದ ಸಿಂಪ್ಟಮ್ಸ್ಗಳಿರುತ್ತೆ. ಹೇರ್ ಫಾಲ್ ಇರಬಹುದು, ಪಿಂಪಲ್ ಇರಬಹುದು, ತುಂಬ ಸುಸ್ತಾಗುವಂಥದ್ದು, ಡಿಪ್ರೆಷನ್ಗೆ ಹೋಗುವಂಥದ್ದು, ಈ ರೀತಿ ಹಲವಾರು ಸಿಂಪ್ಟಮ್ಸ್ಗಳಿರುತ್ತೆ. ಸೊ ಇದಕ್ಕೋಸ್ಕರ ನೀವು ಸ್ವಲ್ಪ ಟ್ರೀಟ್ಮೆಂಟ್ ತೊಗೊಂಡಾಗ ನಿಮಗೆ ಈ ಹಾರ್ಮೋನಲ್ ಏನು ಇಂಬ್ಯಾಲೆನ್ಸ್ ಆಗಿದೆ ಅದು ಕ್ರಮೇಣವಾಗಿ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಯಾವಾಗ ಹಾರ್ಮೋನಲ್ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೋ ಆಗ ನೀರಿನ ಗುಳ್ಳೆಗಳು ತನಗೆ ತಾನೇ ಕರಗುತ್ತೆ, ನಿಮ್ಮ ಪೀರಿಯಡ್ಸ್ ರೆಗ್ಯುಲಾರಿಟಿಗೆ ಬರುತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ಕಾರ ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ಓಕೆ ನೇತಾ ಅವರೇ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಹಲೋ, ನಮಸ್ತೆ ನೇತ್ರ, ಹೇಳಿ. ಮೇಡಮ್, ಇವಾಗ ಒಂದೆರಡು ತಿಂಗಳಿಂದ ಒಂದೊಂದು ತಿಂಗಳ ಹಂಗ ಪಿರಿಯಡ್ ಆಗುತ್ತೆ. ಓಕೆ. ಮತ್ತೆ ಸ್ವಲ್ಪ ದಪ್ಪ ಅನ್ಸುತ್ತೆ. ಹ್ಮ್. ಈಗ ನಿಮ್ಗೆ ಎಷ್ಟು ವಯಸ್ಸು? ಒಂದು ವರ್ಷ ಆಯ್ತು ಮೇಡಮ್, ನೀನು ಕನ್ಸಿ ಆಗಿದೆ. ಓಕೆ, ಮದುವೆ ಆಗಿ ಬರೀ ಒಂದು ವರ್ಷ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಇನ್ನೊಂದು 2-3 ತಿಂಗಳು ಟ್ರೈ ಮಾಡಿ. ಇದ್ರ ಜೊತೆಗೆ ನಿಮ್ಮ ಪೀರಿಯಡ್ಸ್ ಸ್ವಲ್ಪ ವೇರಿಯೇಷನ್ ಆಗ್ತಾ ಇರೋದ್ರಿಂದ ಒಂದ್ಸತಿ ಗರ್ಭಕೋಶದ ಸ್ಕ್ಯಾನ್ ಮಾಡಿಸಿ. ದಪ್ಪ ಆಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ, ಸ್ವಲ್ಪ ರೆಗ್ಯುಲರ್ ಆಗಿ ವಾಕಿಂಗ್ ಹೋಗೋಕೆ ಸ್ಟಾರ್ಟ್ ಮಾಡಿ. ಆದಷ್ಟು ನೀರನ್ನ ಜಾಸ್ತಿ ಕನ್ಸ್ಯೂಮ್ ಮಾಡಿ, ವೆಜಿಟೇಬಲ್ಸ್ ಜಾಸ್ತಿ ತೊಗೊಳ್ಳಿ. ಸೊ ಇವೆಲ್ಲ ಆದಾಗ ಇನ್ನು ಮುಂದೆ ನೀವು ವೆಯ್ಟ್ ಪುಟಾನ್ ಆಗಬಾರ್ದು. ಯಾಕೆಂದರೆ ನೀವು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಇರೋದ್ರಿಂದ ಆದಷ್ಟು ವೆಯ್ಟ್ ಕಂಟ್ರೋಲ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ನೀವು ಒಂದ್ಸತಿ ಸ್ಕ್ಯಾನ್ ಮಾಡಿಸ್ ನೋಡಿ, ಏನಾದರೂ ಅಲ್ಲಿ ನಿಮಗೆ PCOD ಸಿಂಪ್ಟಮ್ಸ್ ಇದೆಯಾ ಏನಾದರೂ ಗೊತ್ತಾಗುತ್ತೆ. ಆ ರೀತಿ ಏನಾದರೂ ಸಿಂಪ್ಟಮ್ಸ್ ಇದ್ದರೆ ನೀವು ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತೆ. ಇಲ್ಲ ಎಲ್ಲ ಕ್ಲಿಯರ್ ಆಗಿದೆ ಅಂದರೆ ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡಿ ಸರಿ ಹೋಗುತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ನಾವು ಹರಿಯಾದಿಂದ ಕಾಲ್ ಮಾಡ್ತಾ ಇರೋದು, ರಶ್ಮಿ ಅಂತ. ಓಕೆ ಮಾ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಹಲೋ ಮೇಡಮ್, ನಮಸ್ತೆ. ನಮಸ್ತೆ, ಹೇಳಿಮ್ಮ. ಮೇಡಮ್, ನಾನು ವಾಕಿಂಗ್ಲೆಲ್ಲ ಪೀರಿಯಡ್ಸ್ ಟೈಮ್ ಅಂದ್ರೆ 10 days ಆಗ್ತಾ ಇದೆ. ಓಕೆ. ಈ ತಿಂಗಳಿಂದ ಈಗ 10 days ಆಗಿದೆ. ಆಲ್ರೆಡಿ ಡೇಟಿಂಗ್ ಟೈಮ್ ಮುಗ್ದಿದೆ, ಆದ್ರೆ ಇವಾಗ ಮತ್ತೆ ಡೇಟ್ ಆಗಿಲ್ಲ. ಓಕೆ. ಅದಕ್ಕೋಸ್ಕರ ಏನಂತ. ನಿಮಗೆ ಮದುವೆ ಆಗಿದೆಯಾ? ಹಾ, ಆಗಿದೆ ಮೇಡಮ್. ಎಷ್ಟು ವರ್ಷ ಈಗ ನಿಮಗೆ? ನನಗೆ ಇವಾಗ 24 ಮೇಡಮ್. ಓಕೆ. ಈಗ ನಿಮಗೆ ಪೀರಿಯಡ್ಸ್ ಯಾವಾಗಲೂ ರೆಗ್ಯುಲರ್ ಆಗಿ, ಇದೊಂದೇ ತಿಂಗಳು ನಿಮಗೆ ಪೀರಿಯಡ್ ಸ್ಕಿಪ್ ಆಗಿದೆ ಅಂತ ಅಂದರೆ, ನೀವೇನಾದ್ರೂ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ರೆ ಒಂದ್ಸತಿ ಪ್ರೆಗ್ನೆನ್ಸಿ ಸ್ಟ್ರಿಪ್ ಅಂತ ಸಿಗುತ್ತೆ, ಅದರಲ್ಲಿ ಪರೀಕ್ಷೆ ಮಾಡಿ ನೋಡಿ ನೀವೇನಾದರೂ ಕನ್ಸೀವ್ ಆಗಿದ್ದೀರಾ ಅಂತ. ಅಕಸ್ಮಾತ್ ನೀವೇನಾದರೂ ಕನ್ಸೀವ್ ಆಗಿಲ್ಲ ಅಂದರೆ ಇದು ನಿಮ್ಮ ಪೀರಿಯಡ್ಸ್ ಫಸ್ಟ್ ಟೈಮ್ ಮಿಸ್ ಆಗ್ತಿರೋದ್ರಿಂದ ಏನು ಟೆನ್ಷನ್ ಮಾಡ್ಕೋಬೇಡಿ, ಇನ್ನೊಂದು ವಾರದಲ್ಲೆಲ್ಲ ನಿಮಗೆ ಪೀರಿಯಡ್ಸ್ ಬರುತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಹುಬ್ಳಿಯಿಂದ ಕರೆ ಮಾಡ್ತಾ ಇರೋದು ಮೇಡಮ್. ನಿಮ್ಮ ಹೆಸರು? ನನ್ನ ಹೆಸರು ಜ್ಯೋತಿ ಅಂತ. ನಮಸ್ಕಾರ. ಓಕೆ ಜ್ಯೋತಿ ಅವರೇ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಮೇಡಮ್. ಹಲೋ ಮೇಡಮ್, ನಮಸ್ಕಾರ ಮೇಡಮ್. ನಮಸ್ತೆ ಹೇಳಿ ಜ್ಯೋತಿ. ಮೇಡಮ್, ನಂದು 35 ಈಗ. ಓಕೆ. ನಂದು ಮಂತ್ಲಿ ಪೀರಿಯಡ್ ಕರೆಕ್ಟ್ ಆಗುತ್ತೆ, ಆದ್ರೆ 3 days ಅಷ್ಟೇ ಬ್ಲೀಡಿಂಗ್ ಆಗುತ್ತೆ ನಂದು. ಓಕೆ. ಆದ್ರೆ ನಂದು ಇನ್ನ ನಾನು ಈ 1 ವರ್ಷ ಆಯ್ತು ಮದ್ವೆ ಆಗಿ, ನಾನು ಅದು ಪ್ರೆಗ್ನೆಂಟ್ ಆಗ್ತಾ ಇಲ್ಲ ಈಗ. ಓಕೆ. ಸಿ, ಬ್ಲೀಡಿಂಗ್ ಆಗೋದಕ್ಕೂ ನೀವು ಪ್ರೆಗ್ನೆಂಟ್ ಆಗೋದಕ್ಕೂ ಏನು ಸಂಬಂಧ ಇರೋದಿಲ್ಲಮ್ಮ. 3 days ನಿಮಗೆ ಬ್ಲೀಡಿಂಗ್ ಆಗ್ತಾ ಇದೆ, ಇವನ್ ದಟ್ ಈಸ್ ಕ್ವೈಟ್ ನಾರ್ಮಲ್. ಬಟ್ ನೀವು ಆಲ್ರೆಡಿ 34 years ಕ್ರಾಸ್ ಆಗಿರೋದ್ರಿಂದ, ಮತ್ತೆ 1 ವರ್ಷದಿಂದ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ, ಬಟ್ ಇನ್ನೂ ನೀವು ಕನ್ಸೀವ್ ಆಗದೆ ಇರೋದ್ರಿಂದ ಒಂದ್ಸತಿ ನೀವು ಮತ್ತು ನಿಮ್ಮ ಮನೆಯವರು ಇಬ್ಬರೂ ಸ್ವಲ್ಪ ಮಿನಿಮಮ್ ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಅಂತ ಇರುತ್ತೆ, ಅದನ್ನು ಮಾಡಿಸ್ಬೇಕಾಗುತ್ತೆ. ನಿಮ್ಮದು ರಕ್ತ ಪರೀಕ್ಷೆ ಮಾಡಿಸಿ, ಜೊತೆಗೆ ಒಂದು ಸ್ಕ್ಯಾನ್ ಮಾಡಿಸಿ, ನಿಮ್ಮ ಮನೆಯವ್ರದ್ದು ವೀರ್ಯಾಣುಗಳಲ್ಲಿ ಏನಾದ್ರು ಸಮಸ್ಯೆ ಇದೆ ಅದನ್ನು ನೋಡೋಣ. ಎಲ್ಲ ನಾರ್ಮಲ್ ಇದ್ದರೆ ಇಟ್ ಈಸ್ ವೆರಿ ಗುಡ್, ನೀವು ಈಸಿಯಾಗಿ ಕನ್ಸೀವ್ ಆಗ್ತೀರಾ. ಏನಾದರೂ ಪ್ರಾಬ್ಲಮ್ ಇದ್ದಾಗ ಆ ರಿಪೋರ್ಟ್ಸ್ ಎಲ್ಲನೂ ತೊಗೊಂಡು ಒಂದ್ಸತಿ ಕ್ಲಿನಿಕ್ಗೆ ವಿಸಿಟ್ ಮಾಡಿ, ನಿಮ್ಮ ಯಾರಲ್ಲಿ ಸಮಸ್ಯೆ ಇದೆ ಅಂತ ನೋಡಿ ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ನೀವು ಈಸಿಯಾಗಿ ಕನ್ಸೀವ್ ಆಗ್ತೀರಾ.
ಕರೆ ಮಾಡಿದ್ಕೆ ಧನ್ಯವಾದಗಳು. ನಿಮಗೆ ಬಂಜೆತನದ ಸಮಸ್ಯೆಯಲ್ಲಿ ನಮ್ಮ ಹೋಮಿಯೋಪತಿ ವೈದ್ಯರನ್ನ ಭೇಟಿಯಾಗಿ ಅಂತ ಹೇಳ್ತಾ ಲೈಫ್ ಲೈನ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ಇವತ್ತು ತಾತ್ತಯ್ಯನ ಹೆಸರಲ್ಲಿ ನಾವೊಂದು ಆಸ್ಪತ್ರೆ ಕಟ್ಟಿಸೋಣ. ಅಲ್ಲಿ ಕ್ಯಾಡ್ಬರಿ ಜೆಮ್ಸ್, ಎಷ್ಟು ಕಲರ್ಸ್ ಅಷ್ಟು ಮಸ್ತಿ. ನಿಜ ಹೇಳ್ತಿದ್ದಾರ? ನನ್ನ ಕೂದಲು ಕೂಡ ಹಳೆ ಕಾಲದ್ದು, ನನ್ನ ಮ್ಯೂಸಿಕ್ ಕೂಡ. ಏಯ್ ಹೇಳಿ ಬಿಡು, ನೀನು ನಿನ್ನೊಳಗಿನ ಶೈನ್ ಎಬ್ಬಿಸು. ನೀವು ನಿಮ್ಗೆ ಲಫ್ ತೋರಿಸ್ಕೊಂಡ್ರೆ ಶೈನ್ ಆಗಿ ಆಗ್ತೀರಾ. ತೆಂಗಿನ ಗುಣ ಹಾಗೂ ಮಲ್ಲಿಗೆ ಅಂಶಗಳಿಂದ ಮಾಡಿರುವ ಪ್ಯಾರಾಶೂಟ್ ಜಾಸ್ಮಿನ್ ಕೂದಲಿಗೆ ಲಫ್ ತೋರಿಸಿ ಶೈನ್ ಎಬ್ಬಿಸಿ. ಈ ಕ್ವೆಶ್ಚನ್ಸ್ ಎಕ್ಸಾಮ್ ನಲ್ಲಿ ಖಂಡಿತ ಬರುತ್ತೆ. ಇದೇ ನಡೀತಿದೆ ಸರ್, ಅದು ಸುಮ್ನಿರು, 2 ನಿಮಿಷದಲ್ಲಿ ಆನ್ಸರ್ ಬೇಕು ನನಗೆ. ಅಭ್ಯಾಸದ ಮೇಲೆ ಗಮನವಿಡಲು ಬಿಡದ ಸೊಳ್ಳೆಗಳಿಗಾಗಿ ಗುಡ್ ನೈಟ್ ಫಾಸ್ಟ್ ಕಾರ್ಡ್. ಇದರ TFT ಡಾಟ್ಸ್ ಮಾಡುತ್ತೆ ಸೊಳ್ಳೆಗಳನ್ನು ತಟ್ಟನೆ ಮಾಯ. ಆಯ್ತು, ಎಷ್ಟು ಬೇಗ ತಟ್ಟನೆ ಆಯ್ತು. ಅತ್ತೆ, ಬೆಳೆಯುತ್ತಿರುವ ಸ್ನೇಹದ ಹೆಸರಲ್ಲಿ ಬಾಯಿ ಸಿಹಿ ಮಾಡೋಣ. ಡೇರಿ ಮಿಲ್ಕ್ ಫ್ರೂಟ್ ಅಂಡ್ ನಟ್ ಮತ್ತು ರೋಸ್ ಆಲ್ಮಂಡ್ ಕೇವಲ 40 ರೂಪಾಯಿಗೆ. ಜೀವನದಲ್ಲಿ ಒಬ್ಬೊಬ್ಬರಿಗೂ ಒಂದು ಕನಸು, ಮಕ್ಕಳ ಉನ್ನತ ವಿದ್ಯಾಭ್ಯಾಸ, ಸ್ವಂತವಾಗಿ ಮನೆ, ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಅಂತ ಹಲವಾರು. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಅಟ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡುತ್ತಾರೆ. ಅಷ್ಟೇ ಅಲ್ಲ, ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫ್ರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ. ವಿ ಬೈ ಅ ಗೋಲ್ಡ್, ವಿ ರಿಲೀಸ್ ಅಂಡ್ ಬೈ ಯೋರ್ ಪ್ಲೆಜ್ಡ್ ಗೋಲ್ಡ್ ಅಟ್ ಆನ್ಲೈನ್ ಪ್ರೈಸ್. ಬೇರೆ ಕಡೆಗಳಾಗೆ ಚಿನ್ನವನ್ನು ಉಜ್ಜಿ ನೋಡುವುದು, ಪ್ಯೂರಿಟಿ ಕಡಿಮೆ ಎಂದು ಹಣವನ್ನು ಕಡಿಮೆ ಮಾಡುವುದು ಇಲ್ಲಿ ಮಾಡುವುದಿಲ್ಲ. ಅಟ್ಟಿಕಾ ಗೋಲ್ಡ್ ಕಂಪನಿಯಲ್ಲಿ ಜರ್ಮನ್ ಟೆಕ್ನಾಲಜಿನೊಂದಿಗೆ ಪ್ಯೂರಿಟಿ ಚೆಕ್ ಮಾಡ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿಯಲ್ಲಿ ಬೆಸ್ಟ್ ವ್ಯಾಲ್ಯೂಯೇಷನ್, ಪ್ರೀತಿಯಿಂದ ಕಸ್ಟಮರ್ ಸರ್ವಿಸ್, ಈಸಿ ಪ್ರೊಸೆಸ್, ತಕ್ಷಣ ಹಣ. ಎಲ್ಲಕ್ಕಿಂತಲೂ ಮುಖ್ಯ, ಅಟ್ಟಿಕಾ ಗೋಲ್ಡ್ ಕಂಪನಿ ISO 9001 ಪ್ರಮಾಣ ಪತ್ರ ಹೊಂದಿರುವ 100% ನಂಬಿಕೆಯಾದ ಸಂಸ್ಥೆ. ಅಟ್ಟಿಕಾ ಗೋಲ್ಡ್ ಕಂಪನಿಗೆ ರಾಷ್ಟ್ರಾದ್ಯಂತ ಬ್ರಾಂಚಸ್ ಇವೆ. 1,00,000 ಹೆಚ್ಚಿನ ಹ್ಯಾಪಿ ಕಸ್ಟಮರ್ಸ್. ಅಟ್ಟಿಕಾ ಗೋಲ್ಡ್ ಕಂಪನಿ, ನಿಮ್ಮ ಕನಸುಗಳು ನನಸಾಗಲಿ. ಹೊಸ ಕ್ಯಾಡ್ಬರಿ ಪರ್ಕ್, ಲೈಟ್ ಲೈಟ್ ಆದ ವೇಫರ್ ನಲ್ಲಿ ಎಕ್ಸ್ಟ್ರಾ ಚಾಕ್ಲೇಟಿ ಮಸ್ತಿ. ಅಂಕಲ್ ಆ ಟಾಪ್ ತೋರಿಸಿ ಪ್ಲೀಸ್. ಇದು ನಿಮ್ಗೆ ಬಹಳ ಚೆನ್ನಾಗಿ ಒಪ್ಪುತ್ತೆ. ಇಲ್ಲ, ಪರ್ಕ್ ಟ್ರೈ ಮಾಡಿ, ಮಜಾವಾಗಿರುತ್ತೆ. ಹೊಸ ಕ್ಯಾಡ್ಬರಿ ಪರ್ಕ್, ತಿಂದೊಡನೆ ಮಸ್ತಿ ಶುರುವಾಗುವುದು. ನನಗೆ ಲಂಗ್ ಕ್ಯಾನ್ಸರ್ ಇದೆ ಅಂತ ಡಾಕ್ಟರ್ ಹೇಳಿದ್ರು. ಯಾತನಾದಾಯಕವಾಗಿತ್ತು, ನೋವಿಗಿಂತ ನನ್ನ ಸಾವೇ ವಾಸಿ. ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಯಾವ ಪರಿಸ್ಥಿತಿನೂ ಎದುರಿಸಬಹುದು, ನಾನೇ ಒಂದು ಉದಾಹರಣೆ ಅಂತ ನಾನು ಅನ್ಕೋತೀನಿ. ಅತಿ ಶೀಘ್ರದಲ್ಲಿ ವಿರಾಮದ ನಂತರ ಲೈಫ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಕರೆ ಸಿದ್ಧವಾಗಿದೆ. ಹಲೋ ನಮಸ್ತೆ. ಹಲೋ ನಮಸ್ತೆ ಮೇಡಮ್. ನಮಸ್ಕಾರ ಹೇಳಿ, ಮೈಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ರೇಣುಕಾ ಅಂತ. ಓಕೆ ಮಾ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ತೆ ಮೇಡಮ್. ನಮಸ್ತೆ ಹೇಳಿ ರೇಣುಕಾ. ಮೇಡಮ್ ನಾವು ತಿಂಗಳ ತಿಂಗಳ ಡೇಟ್ ಆಗ್ತಾ ಇಲ್ಲ. ಓಕೆ. 2 ತಿಂಗಳಿಗೊಂದ್ಸಲಿ, 3 ತಿಂಗಳಿಗೊಂದ್ಸಲಿ ಆಗ್ತಾ ಇದೀವಿ. ಓಕೆ. ಅದು ಅದು ಸ್ಕ್ಯಾನಿಂಗು ಎಲ್ಲ ಇಚ್ಚಿದೀವಿ. ಗರ್ಭಕೋಶ ಪಕ್ಕದಲ್ಲಿ ಗುಳ್ಳೆಗಳ ತರ ಇದಾವೆ ಅಂದ್ರು. ಓಕೆ. ಮೊದ್ಲೆ ಮೊದ್ಲೆ ಆಗ್ತಾ ಇಲ್ಲ, ಅದಕ್ಕೆಲ್ಲ ತೋರ್ಸಿದ್ವಿ. ಓಕೆ. ಎಲ್ಲಿ ತೋರ್ಸಿದ್ರೆ ಕೂಡ ತಿಂಗಳು ತಿಂಗಳು ಆಗ್ತಾ ಇಲ್ಲ ಸರ್ ಮೇಡಮ್ ಡೇಟು. ಈಗ ನಿಮ್ಗೆ ವಯಸ್ಸು ಎಷ್ಟಾಗಿದೆಯಮ್ಮ? ವಯಸ್ಸು ಮೇಡಮ್ 27 ಮೇಡಮ್.
ಓಕೆ, ನಿಮಗೆ ಬರೀ 27 ಇಯರ್ಸ್ ಆಗಿದೆ ಮತ್ತೆ ಪಿ ಸಿ ಓ ಡಿ ಕಂಪ್ಲೇಂಟ್ಸ್ ಇದೆ, ಅದು ನಿಮ್ಮ ಸ್ಕ್ಯಾನಲ್ಲಿ ಹೇಳ್ತಾ ಇದೆ ನೀರಿನ ಗುಳ್ಳೆಗಳ ಥರ ಆಗಿದೆ ಅಂತ. ಈ ರೀತಿ ನೀರಿನ ಗುಳ್ಳೆಗಳ ಥರ ಆದಾಗ ಹಾರ್ಮೋನ್ಗಳ ವ್ಯತ್ಯಾಸ ಆಗುತ್ತೆ. ಹಾರ್ಮೋನ್ಗಳ ವ್ಯತ್ಯಾಸ ಆಗೋದ್ರಿಂದ ನಿಮಗೆ ಮುಟ್ಟು ರೆಗ್ಯುಲರ್ ಆಗಿ ಆಗ್ತಾ ಇಲ್ಲ. ಇದಕ್ಕೆ ನೀವು ಹೋಮಿಯೋಪತಿ ಟ್ರೀಟ್ಮೆಂಟ್ ಅಂತ ಸ್ಟಾರ್ಟ್ ಮಾಡ್ಕೋಬೇಕಮ್ಮ. ಈ ಹೋಮಿಯೋಪತಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಒಂದು 2-3 ತಿಂಗಳಲ್ಲಿ ನಿಮಗೆ ಈ ಹಾರ್ಮೋನ್ ಏನು ಇಂಬ್ಯಾಲೆನ್ಸ್ ಆಗಿದೆ ಅದು ಕ್ರಮೇಣವಾಗಿ ಬ್ಯಾಲೆನ್ಸ್ ಆಗೋ ಹಾಗೆ ನಾವು ಔಷಧಿ ಕೊಡ್ತಾ ಹೋಗ್ತೀವಿ. ಇದ್ರ ಜೊತೆಗೆ ನೀವು ರೆಗ್ಯುಲರ್ ಎಕ್ಸಸೈಸ್ ಮಾಡಬೇಕು, ಸ್ವಲ್ಪ ವೆಯ್ಟ್ ರಿಡಕ್ಷನ್ ಕಡೆ ಗಮನ ಕೊಡಬೇಕು, ಮತ್ತು ನಾವು ನಿಮಗೆ ಯಾವ್ಯಾವ ಆಹಾರ ಪದ್ಧತಿಗೆ ಆಹಾರ ಜಾಸ್ತಿ ಸೇವಿಸಬೇಕು, ಯಾವ್ಯಾವ್ದನ್ನು ಸೇವಿಸಬಾರ್ದು ಅನ್ನೋದನ್ನು ಹೇಳ್ತೀವಿ. ಅದೆಲ್ಲ ಮಾಡ್ತಾ ಹೋದಾಗ ನಿಮಗೆ ಗ್ರ್ಯಾಜುಯಲ್ ಆಗಿ ಪೀರಿಯಡ್ಸು ರೆಗ್ಯುಲರ್ ಆಗ್ತಾ ಹೋಗುತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ. ಹಾ, ನಮಸ್ತೆ ಮೇಡಮ್. ನಮಸ್ಕಾರ ಹೇಳಿ, ಮೈಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಬ್ಯಾಂಗ್ಳೂರಿಂದ ಕಾಲ್ ಮಾಡ್ತಿದ್ದೀವಿ. ನಿಮ್ಮ ಹೆಸರು? ನಮ್ಮ ಹೆಸರು ಅಂಜು ಅಂತ. ಓಕೆ ಅಮ್ಮ, ಡಾಕ್ಟರ್ ಇದನ್ನು ಮಾತನಾಡಿ. ಹಲೋ. ಹಲೋ, ನಮಸ್ತೆ ಡಾಕ್ಟರ್. ನಮಸ್ತೆ ಅಂಜು, ಹೇಳಿ. ಮೇಡಮ್, ನಾವು ಮದುವೆಗೆ 2 ಇಯರ್ಸ್ ಆಯಿತು. ಸೊ ಇನ್ನೊಂದು 3 ಮಂತ್ಸ್ ಅಂದ್ರೆ 3 ಇಯರ್ಸ್ ಆಗುತ್ತೆ. ಓಕೆ ಓಕೆ, ನಾವು ಬ್ಯಾಂಗ್ಳೂರಿಂದ ಕಾಲ್ ಮಾಡ್ತಿದ್ದೀವಿ. ನನಗೆ ಪೀರ್ಸ್ ಎಲ್ಲ ಕ್ಲಿಯರ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಬ್ಲೀಡಿಂಗ್ ಇಂದ ಹಿಡಿದು ಫುಲ್ ಕ್ಲಿಯರ್ ಆಗಿದೆ, ಏನು ಇಲ್ಲ. ಆದ್ರೆ ಮದ್ವೆ ಆಗಿದ ಮುಂಚೆ ನನಗೆ ಹೊಟ್ಟೆ ನೋವು ಇರ್ತಿರ್ಲಿಲ್ಲ. ಓಕೆ, ಮದ್ವೆ ಆದ್ಮೇಲೆ ಹೊಟ್ಟೆ ನೋವು ಅಂದ್ರೆ ವಿಪರೀತ, ತುಂಬಾ ಅಂದ್ರೆ ತುಂಬಾ ಹೊಟ್ಟೆ ನೋವು ಬರುತ್ತೆ. 3 ಡೇಸ್ ಕಂಟಿನ್ಯೂಸ್ ಆಗಿ ಹೊಟ್ಟೆ ನೋವು ಇರುತ್ತೆ. ಓಕೆ, ಬಟ್ ಒಂದ್ಸತಿ ಕೂಡ ಮುಟ್ಟ ನಿಂತಿರೋದಾಗ್ಲಿ ಈ ತರ ಏನು ಅಂದ್ರೆ ಪ್ರೆಗ್ನೆಂಟಿ ಏನು ಆತರ ಏನು ಕಾಣಿಸಿಲ್ಲ. ಓಕೆ, ಏನ್ ಪ್ರಾಬ್ಲಮ್ ಇರ್ಬೋದು ಮೇಡಮ್? ಸೊ ಯೂಶ್ವಲಿ ಈಗ ನಿಮ್ಗೇನು ಪೀರಿಯಡ್ಸ್ ಟೈಮಲ್ಲಿ ನೋವು ಬರ್ತಾ ಇದೆ ಅದಕ್ಕೆ ನಾವು ಡಿಸ್ಮೆನೋರಿಯಾ ಅಂತ ಹೇಳ್ತೀವಿ. ಸೊ ಇದಕ್ಕೆ 2-3 ಕಾರಣಗಳಿರುತ್ತಮ್ಮ. ಒಂದು, ನಿಮ್ಮ ಯುಟ್ರಸ್ ಸ್ವಲ್ಪ ಜಾಸ್ತಿ ಶ್ರಿಂಕ್ ಆಗ್ತಾ ಇರಬಹುದು, ಅಥವಾ ಕಾಂಟ್ರಾಕ್ಷನ್ಸ್ ಜಾಸ್ತಿ ಆಗಿರಬಹುದು, ಅಥವಾ ಮೊದಲು ನಿಮಗೆ ಆನ್ ಓವಿಲಿಟ್ರಿ ಸೈಕಲ್ಸ್ ಇದ್ದು ಈಗ ನಿಮಗೆ ಅಂಡಾಂಶು ರಿಲೀಸ್ ಆದಾಗಲೂ ಕೂಡ ನಿಮಗೆ ಈ ರೀತಿ ಪೇನ್ಫುಲ್ ಮೆನ್ಸ್ಟ್ರೇಷನ್ ಆಗುತ್ತೆ. ಇನ್ನು ಮೂರನೇ ರೀಸನ್ ಏನಂದರೆ ಸ್ವಲ್ಪ ಹಾರ್ಮೋನ್ಗಳ ವ್ಯತ್ಯಾಸ ಆದಾಗಲೂ ಕೂಡ ಈ ರೀತಿ ನಿಮಗೆ ಪೇನ್ಫುಲ್ ಮೆನ್ಸ್ಟ್ರೇಷನ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಒಂದ್ಸತಿ ಸ್ಕ್ಯಾನ್ ಮಾಡ್ಸಿ ನೋಡಿಸಿ, ನಿಮಗೆ ಮೈಲ್ಡ್ ಪಿ ಸಿ ಓ ಡಿ ಸಿಂಪ್ಟಮ್ಸ್ ಏನಾದರೂ ಇರಬಹುದು. ಅಕಸ್ಮಾತ್ ಸ್ಕ್ಯಾನ್ ಏನಾದರೂ ಕ್ಲಿಯರ್ ಆಗಿದ್ದರೆ ಒಂದ್ಸತಿ ಹಾರ್ಮೋನಲ್ ಎಸೆ ಅಂತ ಮಾಡ್ತೀವಿ. ಅದನ್ನು ಮಾಡಿಸಿದಾಗ ನಮಗೆ ಏನು ಎಕ್ಸಾಕ್ಟ್ ರೀಸನ್ ಇದೆ ಅನ್ನೋದು ಗೊತ್ತಾಗುತ್ತೆ. ಅದನ್ನು ನಾವು ನಿಮಗೆ ಹೋಮಿಯೋಪತಿ ಟ್ರೀಟ್ಮೆಂಟ್ ಕೊಟ್ಟು ರೆಕ್ಟಿಫೈ ಮಾಡ್ತೀವಿ. ಆಗ ನೀವು ಈಸಿಯಾಗಿ ಕನ್ಸೀವ್ ಆಗಬಹುದು, ಮತ್ತು ಈಗ ನಿಮ್ಗೆ ಏನು ಪೇನ್ಫುಲ್ ಪೀರಿಯಡ್ಸ್ ಇದೆ ಅದು ಕೂಡ ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ಕಾರ ಹೇಳಿ, ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬ್ಯಾಂಗ್ಳೂರಿಂದ. ನಿಮ್ಮ ಹೆಸರು? ಶಕುಂತಲಾ ಅಂತ. ಓಕೆ ಅಮ್ಮ, ಡಾಕ್ಟರ್ ಇದ್ದಾರೆ ಮಾತನಾಡಿ. ಹಲೋ. ಹಲೋ, ನಮಸ್ತೆ ಹೇಳಿ. ನಮಸ್ತೆ ಮೇಡಮ್ ಹೇಳಿ. 2 ಇಯರ್ಸ್ ಆಯ್ತು ಮ್ಯಾರೇಜ್ ಆಗಿ. ಓಕೆ, ಪೀರಿಯಡ್ ಬಂದು ಮಂತ್ಲಿ ಕರೆಕ್ಟ್ ಆಗಿ ಆಗ್ತಾ ಇದ್ದೀನಿ. ಬಟ್ ಪೀರಿಯಡ್ ಸರಿಯಾಗಿ ಆಗ್ತೀನಿ. ಓಕೆ, ಬಟ್ ನನ್ಗೆ ಪೀರಿಯಡ್ ಅಲ್ಲಿ ಗೆಡ್ಡೆ ಗೆಡ್ಡೆ ತರ ಹೋಗುತ್ತೆ ಮೇಡಮ್. ಓಕೆ, ಓಕೆ. ಈಗ ನೀವು ಕನ್ಸೀವ್ ಆಗಿಲ್ಲ ಅನ್ನೋ ಕ್ವಶ್ಚನ್, ಅಥವಾ ಗೆಡ್ಡೆ ಗೆಡ್ಡೆ ತರ ಹೋಗ್ತಾ ಇದೆ ಅನ್ನೋ ಕ್ವಶ್ಚನ್? ಕನ್ಸೀವ್ ಆಗಿಲ್ಲ ಮೇಡಮ್. ಅದೇ ನಿಮ್ಗೆ ಮೆನ್ಸ್ಟ್ರೇಷನ್ ಬ್ಲೀಡಿಂಗ್ ಏನಿದೆ ಅಲ್ಲಿ ನಿಮ್ಗೆ ಕ್ಲಾಟ್ಸ್ ಹೋಗ್ತಾ ಇದೆ, ಅದೇನು ತೊಂದರೆ ಆಗಲ್ಲ. ಮದ್ವೆ ಆಗಿ 2 ವರ್ಷ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಸೊ ಒಂದ್ಸತಿ ನೀವು ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ನ ಮಾಡಿಸ್ಬೇಕಾಗತ್ತೆ. ಆ ಬೇಸಿಕ್ ಇನ್ವೆಸ್ಟಿಗೇಷನ್ ಮಾಡಿಸಿದಾಗ ಏನು ಸಮಸ್ಯೆ ಇದೆ ಅಂತ ನಮಗೆ ಗೊತ್ತಾದ್ರೆ ಅದ್ರ ಪ್ರಕಾರ ನಾವು ನಿಮಗೆ ಅಡ್ವೈಸ್ ಮಾಡ್ತಾ ಹೋಗ್ತೀವಿ. ಸೊ ಮಿನಿಮಮ್ ಬ್ಲಡ್ ಇನ್ವೆಸ್ಟಿಗೇಷನ್, ನಿಮಗೆ ಥೈರಾಯ್ಡ್ ಸಮಸ್ಯೆ ಇದೆಯಾ ಅಥವಾ ಪಿ ಸಿ ಓ ಡಿ ಸಮಸ್ಯೆ ಇದೆಯಾ ಅಥವಾ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಇದ್ದಾಗ್ಲೂ ಒಂದೊಂದ್ಸತಿ ಕನ್ಸೀವ್ ಆಗಲ್ಲ, ಈ ರೀತಿ ಬ್ಲೀಡಿಂಗ್ ಹೆವಿ ಆಗೋದು, ಈ ಥರದ್ದೆಲ್ಲ ಇರುತ್ತಮ್ಮ. ಸೊ ಮಿನಿಮಮ್ ಬೇಸಿಕ್ ಇನ್ವೆಸ್ಟಿಗೇಷನ್ ಅಂತ ಮಾಡಬೇಕಾಗುತ್ತೆ. ಅದನ್ನೆಲ್ಲ ಮಾಡಿಸ್ಕೊಂಡು ರಿಪೋರ್ಟ್ಸ್ ತೊಗೊಂಬನ್ನಿ, ಇಲ್ಲಾಂದರೆ ನಮ್ಮ ಕ್ಲಿನಿಕ್ ವಿಸಿಟ್ ಆಗಿ ನಾವು ನಿಮಗೆ ಯಾವ್ಯಾವ ಇನ್ವೆಸ್ಟಿಗೇಷನ್ ಮಾಡಿಸ್ಬೇಕು ಅನ್ನೋದನ್ನು ಹೇಳ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ನಮಸ್ಕಾರ ಹೇಳಿ, ನಿಮ್ಮ ಹೆಸರು ತಿಳಿಸ್ಕೊಡಿ. ರಾಗಿಣಿ. ಓಕೆ ಅಮ್ಮ, ಡಾಕ್ಟರ್ ಇದ್ದಾರೆ ಮಾತನಾಡಿ. ಹಲೋ. ಹಲೋ ಹೇಳಿ ರಾಗಿಣಿ. ಅಮ್ಮ, ನನಗೆ 19 ಇಯರ್ಸ್ ಇವಾಗ. ಓಕೆ. ನನ್ನ ಪಿ ಸಿ ಓ ಡಿ ಪ್ರಾಬ್ಲಮ್ ಇತ್ತು. ಓಕೆ. ಅದು ಕ್ಲಿಯರ್ ಆಗಿದೆ. ಓಕೆ. ಬಟ್ ನಾರ್ಮಲ್ ಪೀರಿಯಡ್ಸ್ ಆಗ್ತಿಲ್ಲ ಅದು ಕ್ಲಿಯರ್ ಆದ್ಮೇಲೂ. ಸೊ ಪಿ ಸಿ ಓ ಡಿ ಸಿಂಪ್ಟಮ್ಸ್ ನಿಮಗೆ ಕ್ಲಿಯರ್ ಆದ್ರೂ ಹಾರ್ಮೋನಲ್ ಬ್ಯಾಲೆನ್ಸ್ ಆಗೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಸೊ ಏನು ಗಾಬರಿ ಆಗಬೇಡಿ, ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡಿ, ಮತ್ತು ಹೆಲ್ದಿ ನ್ಯೂಟ್ರಿಷನಲ್ ಡಯಟ್ ಅಂದರೆ ಮಿನಿಮಮ್ 2 ಲೀಟರ್ ನೀರು ಕುಡಿಬೇಕು, ದಿನಕ್ಕೆ 2 ಥರದ ವೆಜಿಟೇಬಲ್ ಮತ್ತು 1 ಫ್ರೂಟ್ಸ್ ತಿನ್ನುವಂಥದ್ದು ಇದನ್ನೆಲ್ಲ ಮಾಡ್ತಾ ಇರಿ. ವಿತಿನ್ 3-4 ಮಂತ್ಸ್ ನಿಮಗೆ ಪೀರಿಯಡ್ಸ್ ರೆಗ್ಯುಲರೈಸ್ ಆಗುತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಿಮಗೆ ಬಂಜೆತನದ ಸಮಸ್ಯೆ ಇದ್ದಲ್ಲಿ ನಮ್ಮ ಹೋಮಿಯೋಪತಿ ವೈದ್ಯರನ್ನು ಭೇಟಿಯಾಗಿ ಅಂತ ಹೇಳ್ತಾ ಲೈಫ್ನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪುಟ ವಿರಾಮ.
ಜೀವನದಲ್ಲಿ ಒಬ್ಬೊಬ್ಬರಿಗೂ ಒಂದು ಕನಸು, ಮಕ್ಕಳ ಉನ್ನತ ವಿದ್ಯಾಭ್ಯಾಸ, ಸ್ವಂತವಾಗಿ ಮನೆ, ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಅಂತ ಹಲವಾರು. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿ ಬನ್ನಿ. ಅಟ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡುತ್ತಾರೆ. ಅಷ್ಟೇ ಅಲ್ಲ, ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫ್ರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ. We buy your gold. We release and buy your pledged gold at online price. ಬೇರೆ ಕಡೆಗಳಾಗೆ ಚಿನ್ನವನ್ನು ಉಜ್ಜಿ ನೋಡುವುದು, ಪ್ಯೂರಿಟಿ ಕಡಿಮೆ ಎಂದು ಹಣವನ್ನು ಕಡಿಮೆ ಮಾಡುವುದು ಇಲ್ಲಿ ಮಾಡುವುದಿಲ್ಲ. ಅಟ್ಟಿಕಾ ಗೋಲ್ಡ್ ಕಂಪನಿಯಲ್ಲಿ ಜರ್ಮನ್ ಟೆಕ್ನಾಲಜಿನೊಂದಿಗೆ ಪ್ಯೂರಿಟಿ ಚೆಕ್ ಮಾಡುತ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿಯಲ್ಲಿ ಬೆಸ್ಟ್ ವ್ಯಾಲ್ಯೂಯೇಷನ್, ಪ್ರೀತಿಯಿಂದ ಕಸ್ಟಮರ್ ಸರ್ವಿಸ್, ಈಸಿ ಪ್ರೊಸೆಸ್, ತಕ್ಷಣ ಹಣ. ಎಲ್ಲಕ್ಕಿಂತಲೂ ಮುಖ್ಯ, ಅಟ್ಟಿಕಾ ಗೋಲ್ಡ್ ಕಂಪನಿ ISO 9001 ಪ್ರಮಾಣ ಪತ್ರ ಹೊಂದಿರುವ 100% ನಂಬಿಕೆಯಾದ ಸಂಸ್ಥೆ. ಅಟ್ಟಿಕಾ ಗೋಲ್ಡ್ ಕಂಪನಿಗೆ ರಾಷ್ಟ್ರಾದ್ಯಂತ ಬ್ರಾಂಚಸ್ ಇವೆ. 100,000 ಹೆಚ್ಚಿನ ಹ್ಯಾಪಿ ಕಸ್ಟಮರ್ಸ್. ಅಟ್ಟಿಕಾ ಗೋಲ್ಡ್ ಕಂಪನಿ, ನಿಮ್ಮ ಕನಸುಗಳು ನನಸಾಗಲಿ. ಬೆಳೆಯುತ್ತಿರುವ ಸ್ನೇಹದ ಹೆಸರಲ್ಲಿ ಬಾಯಿ ಸಿಹಿ ಮಾಡೋಣ. ಡೈರಿ ಮಿಲ್ಕ್ ಫ್ರೂಟ್ ಅಂಡ್ ನಟ್ ಮತ್ತು ರೋಸ್ ಆಲ್ಮಂಡ್ ಕೇವಲ 40 ರೂಪಾಯಿಗೆ. ನನ್ನ ಸುಂದರ ತ್ವಚೆಯ ರಹಸ್ಯ ನನ್ನ ಸಂತೂರ್. ಥ್ಯಾಂಕ್ ಯು ಸಂತೂರ್. ಬಟ್ ಹೌ ಡು ದೇ ಡೂ ಇಟ್? ಏನೋ ರಹಸ್ಯ ಇದೆ. ಸಂತೂರ್ ಸ್ಕಿನ್ ಕೇರ್ ಸೆಂಟರ್ ಪ್ರಸ್ತುತವಿದೆ ಹೊಸ ಸಂತೂರ್. ಇದನ್ನು ಸಂತೂರ್ ಸ್ಕಿನ್ ಕೇರ್ ಸೆಂಟರ್ ನಲ್ಲಿ ನಮ್ಮ ಎಕ್ಸ್ಪರ್ಟ್ ಗಳು ಹಳದಿ ಮತ್ತು ಚಂದನದ ಅತ್ಯುತ್ತಮ ಗುಣಗಳನ್ನು ಸೇರಿಸಿ ತಯಾರಿಸುತ್ತಾರೆ. ಆಮೇಲೆ ಕೆಲವು ಸಂತೂರ್ ಸೋಪಿನ ಬಳಕೆದಾರರು ಅದರ ಗುಣಮಟ್ಟವನ್ನು ಟೆಸ್ಟ್ ಮಾಡುತ್ತಾರೆ. ಆದ್ದರಿಂದ ನೀವು ಪಡೆಯುವಿರಿ ತಾರುಣ್ಯಪೂರ್ಣ ಹೊಳಪಿನ ತ್ವಚೆಯನ್ನು ಯಾವಾಗ್ಲೂ. ಸಂತೂರ್ ಸ್ಕಿನ್ ಕೇರ್ ಸೆಂಟರ್ ಮೇಕ್ ಸೆನ್ಸ್ ಟೋಟಲಿ. ಅದೇ ಭರವಸೆ ಹೊಸ ಸಂತೂರ್. ಕರ್ನಾಟಕದಲ್ಲಿ ನನ್ನ ಬ್ಯಾಂಗ್ಲೋರ್ ಫಿಟ್ನೆಸ್ ಕ್ವೀನ್ ಅಂತ ಕರೀತಾರೆ. ನಾವು ಹೆಣ್ಮಕ್ಕಳು ಪ್ರತಿಯೊಂದು ಕ್ಷೇತ್ರದಲ್ಲಿ ಬೆಳಗ್ತಾ ಇದ್ದೀವಿ. ಹೆಣ್ಮಕ್ಕಳೇ ಸ್ಟ್ರಾಂಗ್ ಗುರು. ಅತಿ ಶೀಘ್ರದಲ್ಲಿ. ನಿಜ ಹೇಳ್ತಿದ್ದಾರಾ? ನನ್ನ ಕೂದಲು ಕೂಡ ಹಳೆ ಕಾಲದ್ದು, ನನ್ನ ಮ್ಯೂಸಿಕ್ ಕೂಡ. ಏಯ್ ಹೇಳಿ ಬಿಡು, ನೀನು ನಿನ್ನೊಳಗಿನ ಶೈನ್ ಎಬ್ಬಿಸು. ನೀವು ನಿಮ್ಗೆ ಲವ್ ತೋರಿಸ್ಕೊಂಡ್ರೆ ಶೈನ್ ಆಗಿ ಆಗ್ತೀರಾ. ತೆಂಗಿನ ಗುಣ ಹಾಗೂ ಮಲ್ಲಿಗೆ ಅಂಶಗಳಿಂದ ಮಾಡಿರುವ ಪ್ಯಾರಾಶೂಟ್ ಜಾಸ್ಮಿನ್ ಕೂದಲಿಗೆ ಲವ್ ತೋರಿಸಿ ಶೈನ್ ಎಬ್ಬಿಸಿ. ಇದು ಹೆಲ್ದಿ ಆಗಿದೆ ಆದ್ರೆ ಹಾಲಿನೊಂದಿಗೆ ಬ್ಯಾಡ್ ಐಡಿಯಾ. ಇದು ಹೆಲ್ದಿ ಆಗಿದೆ ಹಾಗೂ ಹಾಲಿನೊಂದಿಗೆ ಗುಡ್ ಐಡಿಯಾ. ಹೆಲ್ದಿ ಟೇಸ್ಟಿ ಬೋನ್ ವಿಟಾ ಬಿಸ್ಕೆಟ್ಸ್ ಬೆಳಗಿನ. ಈಗ ನೋಡಿ ಪ್ರಪಂಚನೇ ಕಾಣುತ್ತೆ. ಹನಿಮೂನ್ಗೆ ಟಾಟಾ ಡ್ಯಾಮೇಜ್ ಆಗಿರೋದು ಬರೀ ಕಾಲ್ ಮಾತ್ರ ತಾನೇ. ಯು ಡೋಂಟ್ ವರಿ, ನಾವು ಈ ಕಡೆ ತಿರ್ಕೊಂಡು ಪಾಚ್ಕೋತೀವಿ, ನೀವು ಆ ಕಡೆ ಓಂ ನಮಃ ಶಿವಾಯ. ನವರಸ ನಾಯಕ ಜಗ್ಗೇಶ್ ಹಾಗೂ ಎಸ್ ನಾರಾಯಣ್ ಜೋಡಿಯ ಕಾಮಿಡಿ ಎಂಟರ್ಟೈನರ್ ಹನಿಮೂನ್ ಎಕ್ಸ್ಪ್ರೆಸ್ ಇಂದು ಸಂಜೆ 7 ಗಂಟೆಗೆ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ರಾಘವಂಕ ಪ್ರಭು ಅಂತ. ನಾನು ನಿಮ್ಮ ಪ್ರೀತಿಯ ಸನತ್ ಮಾತಾಡ್ತಾ ಇರೋದು. ಮತ್ತು ನಾನು ಶನಾಯ ಕಾಟಿ ಮಾತಾಡ್ತಾ ಇರೋದು. ನನ್ನ ಫಸ್ಟ್ ಡೈರೆಕ್ಟೋರಿಯಲ್ ವೆಂಚರ್ ಇದಂ ಪ್ರೇಮಂ ಜೀವನಂ. ನಮ್ಮ ಸಿನಿಮಾ ಇದಂ ಪ್ರೇಮಂ ಜೀವನಂ ಬಗ್ಗೆ ಮಾತಾಡಕ್ಕೆ ನಿಮ್ಮ ಕಸ್ತೂರಿ ವಾಹಿನಿಯಲ್ಲಿ ಹೊಸ ಪಿಕ್ಚರ್ ಕಾರ್ಯಕ್ರಮದಲ್ಲಿ ಇದೇ ಶನಿವಾರ 6 ಗಂಟೆಗೆ. ಥ್ಯಾಂಕ್ ಯು.
ಹೊಸ ಪಿಕ್ಚರ್ ಶನಿವಾರ ಸಂಜೆ 6 ಗಂಟೆಗೆ ನಿಮ್ಮ ನೆಚ್ಚಿನ ಕಸ್ತೂರಿಯಲ್ಲಿ. ಕಸ್ತೂರಿ ಮಹಿಳೆಯರ ಮನಗೆದ್ದ ಏಕೈಕ ವಾಹಿನಿ. ಒಂದರ ಹಿಂದೆ ಒಂದರಂತೆ ಹೆಣ್ಣು ಮಕ್ಕಳದ್ದೇ ಮೊದಲ ದನಿ. ನಕ್ಕು ನಲಿದು ನಾನೇ ರಾಜ್ಕುಮಾರಿ ಅಂತ ಗರ್ವಪಟ್ಟಿರಿ. ಹಾಡಿ ಕುಣಿದು ಚಿನ್ನದ ಬೇಟೆ ಆಡಿ ಗೆದ್ದು ಬೀಗಿದಿರಿ. ಸೀರೆ ಬೇಕಾ ಸೀರೆ ಅನ್ನುತ್ತಲೇ ಸಹಜ ಸೌಂದರ್ಯ ಮೆರೆದು ಹೆಮ್ಮೆ ಪಟ್ಟಿರಿ. ಮಿಸ್ ಮಹಾಲಕ್ಷ್ಮಿಗೆ ಸೆಟ್ ಹೊಡೆದು ನಾವೇನು ಕಮ್ಮಿ ಇಲ್ಲ ಅಂತ ತೋರಿಸ್ಕೊಟ್ರಿ. ಈಗ ನೀವೆಷ್ಟು ಸ್ಟ್ರಾಂಗ್ ಅಂತ ನಿರೂಪಿಸಲಿಕ್ಕೆ ವೇದಿಕೆ ಸಿದ್ಧವಾಗಿದೆ. ಬನ್ನಿ ಹಾಡಿ ಕುಣಿಯಿರಿ, ಜೊತೆಗೆ ನಿಮ್ಮೊಳಗಿನ ರೋಲ್ ಮಾಡೆಲ್ ಅನ್ನ ಮಿಕ್ಕವರಿಗೂ ಪರಿಚಯಿಸಿ. ಅತಿ ಶೀಘ್ರದಲ್ಲಿ ವಿರಾಮದ ನಂತರ ಲೈಫ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಕರೆ ಸೇವಾಗಿದೆ. ಹಲೋ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ ಹೇಳಿ, ಮಾ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀನಿ. ನಿಮ್ಮ ಹೆಸರು? ಮಣಿ ಅಂತ. ಓಕೆ ಮಾ, ಡಾಕ್ಟರ್ ಇದ್ದಾರೆ ಮಾತನಾಡಿ. ಹಲೋ. ಹಲೋ ನಮಸ್ಕಾರ ಮಣಿ. ನಮಸ್ಕಾರ ಮೇಡಮ್. ನಮಸ್ತೆ ಮಣಿ ಅವರೇ, ಹೇಳಿ. ಮೇಡಮ್ ತುಂಬಾ ಒಂದು 10 ವರ್ಷ ಆಗಿದೆ ಮದ್ವೆ ಆಗಿ. ಓಕೆ. ಮಗು ಆಗಿಲ್ಲ ಮೇಡಮ್, ಎಲ್ಲಾ ಕಡೆ ತೋರಿಸ್ತಾ ಬರೀ ಮಾತ್ರೆ ಕೊಡ್ತಾರೆ, ನಿಮ್ದಿದ್ರು ಕೂಡ ಏನೂ ಆಗಿಲ್ಲ. ಏನ್ ಸಮಸ್ಯೆ ಇದೆ ಅಂತ ಏನಾದ್ರು ಎಕ್ಸ್ಪ್ಲೇನ್ ಮಾಡಿದಾರಮ್ಮ? ಏನ ಗರ್ಭಕೋಶದಲ್ಲಿ ಸ್ವಲ್ಪ ಗೆಡ್ಡೆ ಇತ್ತು ಅಂತ ಕರೆಂಟ್ ಅಲ್ಲಿ ಕರೆಸ್ತಿದಾರೆ. ಓಕೆ. ಆಮೇಲೆ? ಆಮೇಲೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇದೆ ಅಂತ 3 ತಿಂಗಳು ಟ್ಯಾಬ್ಲೆಟ್ ಕೊಟ್ರು, ಅದನ್ನು ಕೂಡ ನಿಮ್ದೆ ಏನೂ ಆಗಿಲ್ಲ ಮೇಡಮ್. ಸೊ ಈ 10 ವರ್ಷದಲ್ಲಿ ಒಂದ್ಸತಿನೂ ನಿಮ್ಗೆ ಕನ್ಸೀವ್ ಆಗಿಲ್ಲಮ್ಮ? ಒಂದ್ಸತಿನೂ ಪ್ರೆಗ್ನೆಂಟ್ ಆಗಿಲ್ಲ ನೀವು? ಇಲ್ಲ ಮೇಡಮ್ ಆಗಿಲ್ಲ, ಸುಮ್ನೆ ಎಲ್ಲಾ ಕಡೆನೂ ತೋರಿಸಿದ್ವಿ, ಲೇಟ್ ಆಗುತ್ತೇನೋ ಅನ್ಕೊಂಡ್ ಸುಮ್ನೆ ಆಗ್ತೀನಿ. ಓಕೆ. ನಿಮ್ಮ ಮನೆಯವರಿಗೆ ಏನಾದ್ರು ಸಮಸ್ಯೆ ಇದೆಯಾ? ಇಲ್ಲ ಮೇಡಮ್, ಅವ್ರು ಬಂದ್ರೆ ಕರೆದ್ರೆ ಬರ್ತಾನೆ ಇಲ್ಲ ಹಾಸ್ಪಿಟ್ಲಿಗೆ, ಏನೂ ಇಲ್ಲ ನನ್ ಪ್ರಾಬ್ಲಮ್ ಅಂತಾರೆ. ಓಕೆ ಅಮ್ಮ, ಪರವಾಗಿಲ್ಲ. ಈಗ ನೀವು ಇದುವರೆಗೂ ಏನೇನ್ ಟ್ಯಾಬ್ಲೆಟ್ಸ್ ತಗೊಂಡಿದ್ದೀರಾ ಮತ್ತೆ ನಿಮ್ಮ ರಿಪೋರ್ಟ್ಸ್ ಏನೇನಿದೆ ಅದನ್ನೆಲ್ಲ ಒಂದ್ಸತಿ ತಗೊಂಡು ನಮ್ಮ ಕ್ಲಿನಿಕ್ಗೆ ವಿಸಿಟ್ ಮಾಡಿ, ನಿಮ್ಮ ಮನೆಯವ್ರ ಜೊತೆ ಬನ್ನಿ ಅಮ್ಮ, ನಾವು ಅವ್ರ ಜೊತೆ ಮಾತಾಡ್ತೀವಿ, ಒಂದು ಕೌನ್ಸಿಲಿಂಗ್ ಸೆಷನ್ ಅಗತ್ಯ ಇದೆ, ಅದ್ ನೋಡಿ ನಾವು ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ನಿಮ್ಗೆ ಸಜೆಸ್ಟ್ ಮಾಡ್ತೀವಿ. ಕರೆ ಮಾಡಿದ್ಕೆ ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ನಮಸ್ತೆ. ಹಲೋ ನಮಸ್ತೆ. ಎಸ್ ಡಾಕ್ಟರ್, ಕರೆ ಕಟ್ ಆಗಿ ಡಾಕ್ಟರ್ ಬಂಜೆತನದ ಸಮಸ್ಯೆಗಳ ಬಗ್ಗೆ ತಿಳಿಸ್ಕೊಡ್ತೀರ, ಅದ್ರ ಬಗ್ಗೆ ಮುಂದುವರಿಸಿ. ಸೊ ಈಗಷ್ಟೇ ಪೇಷಂಟ್ ಹೇಳ್ದಂಗೆ ಗರ್ಭಕೋಶದೊಳಗಡೆ ಗೆಡ್ಡೆಗಳಿದ್ದಾಗ ಅದು ನಮಗೆ ಸಬ್ಮ್ಯೂಕೋಸಲ್ಲಿರಬಹುದು ಅಥವಾ ಯುಟ್ರಸ್ ಒಳಗಿರಬಹುದು ಅಥವಾ ಯುಟ್ರಸ್ಸಿಂದ ಹೊರಗಡೆ ಇರಬಹುದು. ಸೊ ಈ ರೀತಿ ಗರ್ಭಕೋಶದಲ್ಲಿ ಯಾವಾಗ ಗೆಡ್ಡೆ ಇದ್ದಾಗಲೂ ಕೂಡ ನಮಗೆ ಪ್ರೆಗ್ನೆನ್ಸಿ ಆಗೋದಕ್ಕೆ ತೊಂದರೆ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ನಿಮಗೆ ಯಾವುದೇ ರೀತಿಯಾದ ಕರೆಂಟ್ ಆಪರೇಷನ್ ಅದು ಇದು ಏನು ಬೇಕಾಗಿರಲ್ಲ. ನೀವು ಹೋಮಿಯೋಪತಿ ಟ್ರೀಟ್ಮೆಂಟ್ ತೊಗೊಂಡಾಗ ಈ ಗೆಡ್ಡೆ ತನಗೆ ತಾನೇ ನ್ಯಾಚುರಲ್ ಆಗಿ ಕರಗೋ ಹಾಗೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೀವಿ. ಇದಾದಮೇಲೆ ಇನ್ನು ನಾವು ಫೆಲಾಪಿಯನ್ ಟ್ಯೂಬ್ ಬ್ಲಾಕೇಜ್ ಅಂತ ಹೇಳುವಂಥದ್ದು. ಸೊ ಇದಕ್ಕೆ ನಾವು ಟ್ಯೂಬಲ್ ಬ್ಲಾಕೇಜ್ ಅಂತ ಹೇಳ್ತೀವಿ. ಯಾರಿಗೆ ಈಗ ಮಿಸ್ಡ್ ಅಬಾರ್ಷನ್ ಆಗಿರುತ್ತೆ, ಈಗ 1-2 ತಿಂಗಳಲ್ಲಿ ಅಥವಾ 4-5 ವಾರದಲ್ಲಿ ತನಗೆ ತಾನೇ ಅಬಾರ್ಷನ್ ಆಗಿರುತ್ತೆ ಅಂಥವ್ರಿಗೆ ಟ್ಯೂಬಲ್ ಬ್ಲಾಕ್ ಆಗೋ ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಅಥವಾ ಇನ್ ಕೆಲವರಲ್ಲಿ ಅವ್ರಿಗೆ ನ್ಯಾಚುರಲ್ ಆಗಿನೇ ಟ್ಯೂಬ್ಸು ಬ್ಲಾಕ್ ಆಗಿರುತ್ತೆ, ಅವ್ರಿಗೆ ಟ್ಯೂಬಕ್ಯುಲೋಸಿಸಿಂದ ಬ್ಲಾಕ್ ಆಗಿರ್ಬೋದು, ಏರ್ ಇರ್ಬೋದು, ವಾಟರ್ ಇರ್ಬೋದು, ಅಥವಾ ಇನ್ನೇನಾದ್ರು ಕಂಟೆಂಟ್ಸ್ ಆಫ್ ದ ಯುಟ್ರಸ್ ಏನಾದರೂ ಇದ್ದಾಗ ಇದಕ್ಕೆ ನಾವು ಒಂದು HSG ಅಂತ ಹಿಸ್ಟಿರೋಸಲ್ಫೆಂಜೋಗ್ರಫಿ ಅನ್ನೋ ಒಂದು ಪರೀಕ್ಷೆ ಮಾಡ್ತೀವಿ. ಅದು ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಟ್ಯೂಬ್ಸ್ ಬ್ಲಾಕ್ ಆಗಿದೆಯಾ ಅಥವಾ ಓಪನ್ ಆಗಿದೆಯಾ ಅಂತ. ಈ ಥರದ ಟ್ಯೂಬಲ್ ಬ್ಲಾಕ್ ಇದ್ದಾಗಲೂ ನಿಮಗೆ ಯಾವುದೇ ರೀತಿಯಾದ ಲ್ಯಾಪ್ರೋಸ್ಕೋಪಿ ಮಾಡಿಸುವ ಅವಶ್ಯಕತೆ ಇರೋದಿಲ್ಲ. ನೀವು ಹೋಮಿಯೋಪತಿ ಟ್ರೀಟ್ಮೆಂಟ್ ತೊಗೊಂಡಾಗ ಅದು ನ್ಯಾಚುರಲ್ ಆಗಿ ನಿಮ್ಮ ಬ್ಲಾಕ್ ರಿಲೀಸ್ ಆಗೋ ಹಾಗೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೀವಿ. ಡಾಕ್ಟರ್ ಕರೆ ಇದೆ. ಹಲೋ ನಮಸ್ತೆ. ಹಲೋ ನಮಸ್ಕಾರ ಹೇಳಿ, ಮಾ ಎಲ್ಲಿಂದ ಕರೆ ಮಾಡ್ತಾ ಇದ್ರ? ನಾವು ಮುರುಬಾಗಿಲಿಂದ ಶಾರದಾ ಅಂತ ಕರೆ ಮಾಡೋದು. ಓಕೆ ಶಾಂತ ಅವರೇ, ಡಾಕ್ಟರ್ ಇದ್ದಾರೆ ಮಾತನಾಡಿ. ಹಲೋ. ಹಲೋ ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್, ಹೇಳಿ ಅಮ್ಮ. ಮೇಡಮ್ ನಂಗೆ ಇದು ಪಿರಿಯಡ್ ಮುಂಚೆ ಒಂದು 5 ದಿವಸ ಮುಂಚೆನೆ ಸ್ವಲ್ಪ ಸ್ವಲ್ಪ ಬ್ಲೀಡಿಂಗ್ ಕಾಣಿಸ್ತಿದೆ. ಓಕೆ. ಅವಾಗ ಅವಾಗ ಕಂಟಿನ್ಯೂ ಆಗಿರಲ್ಲ. ಹಾ ಹಾ. ದಾರ ದಾರ ತರ ಕಾಣಿಸ್ತಾ ಇರುತ್ತೆ ಒಂದು 5-6 ದಿವಸ ಮುಂಚೆನೆ. ಓಕೆ ಓಕೆ. ಏನಾದ್ರು ತೊಂದ್ರೆನಾ?
ತೊಂದರೆ ಏನೂ ಇಲ್ಲಮ್ಮ, ಇದಕ್ಕೆ ನಾವು ಸ್ಪಾಟಿಂಗ್ ಅಂತ ಹೇಳ್ತೀವಿ. ಸೊ ಪೀರಿಯಡ್ಸ್ ಬರೋದಕ್ಕಿಂತ ಮುಂಚೆ ಸ್ವಲ್ಪ ಸ್ವಲ್ಪ ನಿಮಗೆ ಶೋ ಆಗುವಂಥದ್ದು, ದಾರ ಥರ ಕಾಣಿಸುವಂಥದ್ದು, ಅಥವಾ ನೀವು ಯೂರಿನ್ ಪಾಸ್ ಮಾಡಿದಾಗ ಸ್ವಲ್ಪ ಬ್ಲಡ್ ಬಿದ್ದಂಗೆ ಆಗುವಂಥದ್ದಾದರೆ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ, ಇದು ನಾರ್ಮಲ್, ಏನು ಟೆನ್ಷನ್ ಮಾಡ್ಕೋಬೇಡಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ನಮಸ್ತೆ. ನಮಸ್ತೆ. ನಮಸ್ಕಾರ ಹೇಳಿ, ಮೈಲಿಂದ ಕರೆ ಮಾಡ್ತಾ ಇದ್ರಾ? ನಾವು ಭದ್ರಾವತಿಯಿಂದ ಕಾಲ್ ಮಾಡ್ತಾ ಇದ್ದೀವಿ. ನಿಮ್ಮ ಹೆಸರು? ಲಾವಣ್ಯ. ಓಕೆ ಲಾವಣ್ಯ ಅವರೇ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಲಾವಣ್ಯ, ಹೇಳಿ. ನನ್ನ ತಂಗಿ 18 ವರ್ಷದವಳು. ಓಕೆ. ಅವಳು 5 ತಿಂಗಳಿಗೆ ಒಂದ್ಸಲ ಡೇಟ್ ಆಗ್ತಾಳೆ. ಕಂಟಿನ್ಯೂಸ್ ಆಗಿ ಇದು ಹೋಗ್ತಾನೆ ಇರತ್ತೆ ಬ್ಲೀಡಿಂಗು. ಓಕೆ. ಹ್ಮ್. ಎಷ್ಟು ತಿಂಗಳಿಂದ ಈ ತರ ಆಗ್ತಾ ಇದೆ? ಎಷ್ಟು ತಿಂಗಳಗಟ್ಟಲೆ ಆಗತ್ತೆ ಅವಳಿಗೆ ಬ್ಲೀಡಿಂಗು. ಈಗ ಒಂದು ಸುಮಾರು 1 ವರ್ಷದಿಂದ ಹಿಂಗೆ ಆಗ್ತಾ ಇದೆ. ಸೊ ನಿಮ್ಮ ತಂಗಿಯ ವಯಸ್ಸು ಬರೀ 18 ವರ್ಷ ಅಂತ ಹೇಳ್ತಾ ಇದ್ದೀರಾ. ಸೊ ಅವ್ರಿಗೆ ಮೋಸ್ಟ್ ಪ್ರಾಬಬ್ಲಿ ಈ ರೀತಿ ಇರೆಗ್ಯುಲರ್ ಪೀರಿಯಡ್ಸ್ ಇರುವಂಥದ್ದು, ಜೊತೆಗೆ ಪೀರಿಯಡ್ಸ್ ಬಂದಾಗ ಅತಿ ಹೆಚ್ಚಾಗಿ ಬ್ಲೀಡಿಂಗ್ ಆಗುವಂಥದ್ದು ಇರೋದ್ರಿಂದ ಅವ್ರಿಗೆ ಡೆಫಿನೆಟ್ ಆಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ ಅಥವಾ PCOD ಸಮಸ್ಯೆ ಇರುತ್ತಮ್ಮ. ಸೊ ಮೊದಲನೇದಾಗಿ ಅವ್ರಿಗೆ ಮೊದಲನೇದಾಗಿ ಹಿಮೋಗ್ಲೋಬಿನ್ ಟೆಸ್ಟ್ ಮಾಡಿಸ್ಬೇಕು, ಯಾಕಂದರೆ ಇಷ್ಟೊಂದು ಜಾಸ್ತಿ ಬ್ಲೀಡಿಂಗ್ ಆದಾಗ ಅವರಲ್ಲಿ ರಕ್ತ ಕಡಿಮೆ ಆಗುತ್ತೆ. ರಕ್ತ ಕಡಿಮೆ ಆದಾಗ್ಲೂ ಪೀರಿಯಡ್ಸಲ್ಲಿ ಅತಿ ಹೆಚ್ಚು ಬ್ಲೀಡಿಂಗ್ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಅವರ ಆಹಾರ ಪದಾರ್ಥಗಳಲ್ಲಿ ಚೇಂಜ್ ಮಾಡ್ಕೋಬೇಕು, ಆಗ ಅವ್ರಿಗೆ ಹಿಮೋಗ್ಲೋಬಿನ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಜೊತೆಗೆ ಒಂದು ಗರ್ಭಕೋಶದ ಸ್ಕ್ಯಾನ್ ಮಾಡಿಸ್ಬೇಕಾಗುತ್ತೆ, PCOD ಸಮಸ್ಯೆ ಇರಬಹುದು. ಅದಕ್ಕೋಸ್ಕರ ಇಷ್ಟು ಕಡಿಮೆ ಏಜಲ್ಲಿ ಅವರಿಗೆ 5 ಮಂತ್ಸ್ 6 ಮಂತ್ಸ್ ಗ್ಯಾಪಲ್ಲಿ ಇಷ್ಟೊಂದು ಪ್ರೊಲಾಂಗ್ಡ್ ಪೀರಿಯಡ್ಸ್ ಇರುವಂಥದ್ದು ಒಂದ್ಸತಿ ಪರೀಕ್ಷೆ ಮಾಡಿ ನೋಡಿಸಿ. ಇದಕ್ಕೆ ನಿಮಗೆ ಹೋಮಿಯೋಪತಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಶಾಶ್ವತವಾದ ಪರಿಹಾರ ಸಿಗುತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ನಮಸ್ತೆ. ಹಲೋ. ಹಲೋ ನಮಸ್ಕಾರ ಹೇಳಿ, ಮೈಲಿಂದ ಕರೆ ಮಾಡ್ತಾ ಇದ್ದೀರಾ? ವಿಜಯಪುರದಿಂದ ಮೇಡಮ್. ನಿಮ್ಮ ಹೆಸರು? ಶಿಲ್ಪಾ ಅಂತ. ಓಕೆ ಶಿಲ್ಪಾ ಅವರೇ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ. ಹಲೋ ನಮಸ್ತೆ ಮೇಡಮ್. ನಮಸ್ತೆ ಶಿಲ್ಪಾ, ಹೇಳಿ. ಮೇಡಮ್ ನನ್ನ ಮದುವೆ ಆಗಿ 2.5 ವರ್ಷ ಆಯ್ತು. ಓಕೆ. ಈಗ 1-6 ತಿಂಗಳಿಂದ ಮಕ್ಕಳು ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ವಿ. ಓಕೆ. ಬಟ್ ಆಗ್ತಾ ಇಲ್ಲ, ಮಕ್ಕಳು ನಿಲ್ತಾ ಇಲ್ಲ. ನಂದು ಮಂತ್ಲಿ ಪೀರಿಯಡ್ ಕರೆಕ್ಟ್ ಬರುತ್ತೆ ಮೇಡಮ್. ಓಕೆ. ಬಟ್ ಬ್ಲೀಡಿಂಗ್ ಮಾತ್ರ 2 ಡೇಸ್ ಮಾತ್ರ ಹೋಗುತ್ತೆ. ಅದು ಕಡಿಮೆ ಬ್ಲೀಡಿಂಗೇ ಆಗುತ್ತೆ ಮೇಡಮ್. ಓಕೆ ಅಮ್ಮ, ಈಗ ನಿಮಗೆ ಎಷ್ಟು ವಯಸ್ಸಾಗಿದೆ? ನನಗೆ 27 ಮೇಡಮ್. ಸೊ ಏಜ್ ಬರೀ 27 ಇರೋದ್ರಿಂದ, ಮತ್ತೆ ಈಗ ನೀವು ಬರೀ 6-7 ಮಂತ್ಸಿಂದ ನಿಮ್ಮ ಪೀರಿಯಡ್ ನಿಮ್ಮ ಪ್ರೆಗ್ನೆನ್ಸಿಗೆ ನೀವು ಟ್ರೈ ಮಾಡ್ತಾ ಇರೋದ್ರಿಂದ ಗಾಬರಿ ಏನೂ ಆಗಬೇಡಿ. ಸ್ವಲ್ಪ ನ್ಯೂಟ್ರಿಷನಲ್ ಡಯಟ್ ಕಡೆ ಗಮನ ಕೊಡಿ, ಆಹಾರ ಪದ್ಧತಿಗಳ ಕಡೆ ಗಮನ ಕೊಡಿ. ಮಾರ್ನಿಂಗ್ ನೀವಿಬ್ರು ಗಂಡ ಹೆಂಡತಿ ಇಬ್ರು ಸ್ವಲ್ಪ ವಾಕಿಂಗ್ ಮಾಡೋದು ಸ್ಟಾರ್ಟ್ ಮಾಡಿ. ನ್ಯಾಚುರಲ್ ಆಗಿ ಇನ್ನೊಂದು 2-3 ಮಂತ್ಸಲ್ಲಿ ಕನ್ಸೀವ್ ಆಗ್ತೀರಾ. ಹಾಗೇನು ಕನ್ಸೀವ್ ಆಗಲಿಲ್ಲ ಅಂದರೆ ನಿಮಗೆ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಇನ್ನು 3 ತಿಂಗಳು ಟೈಮ್ ಇದೆ, ಟ್ರೈ ಮಾಡಿ. ಆಲ್ ದಿ ಬೆಸ್ಟ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ನಮಸ್ತೆ. ಹಲೋ ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಮಂಡ್ಯದಿಂದ ಕರೆ ಮಾಡ್ತಾ ಇದ್ದೀವಿ ಮೇಡಮ್. ನಿಮ್ಮ ಹೆಸರು? ಅಂತ. ಓಕೆ ಮ್ಯಾಮ್, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ. ಹಲೋ ನಮಸ್ತೆ ನಾಗರತ್ನ ಅವರೇ, ಹೇಳಿ. ನಮಸ್ತೆ ಮೇಡಮ್, ನಮ್ಗೆ ಪೀರಿಯಡ್ಸ್ ಒಂದು 2 ವರ್ಷದಿಂದ ಸರಿಯಾಗಿ ಆಗ್ತಾ ಇಲ್ಲ. ಓಕೆ. ಅದು ಇನ್ನ 15 ದಿನ ಆಗದೈತೆ ಅನ್ನೋಂಗೆ ಎದೆ ಎಲ್ಲ ನೋವು ಬರುತ್ತೆ, ಸ್ವಲ್ಪ ಸ್ವಲ್ಪನೇ ಬ್ಲೀಡಿಂಗ್ ಆಗುತ್ತೆ. ಓಕೆ. ಇಲ್ಲ ಜಾಸ್ತಿನೂ ಆಗಲ್ಲ, ಇಲ್ಲ ಕಮ್ಮಿನೂ ಆಗಲ್ಲ, ಹಂಗಾಯ್ತಾನೆ ಐತೆ. ಟಾನಿಕ್ ಎಲ್ಲ ಸೋರ್ಸ್ ತಕೊಂಡು ಕಮ್ಮಿ ಆಯ್ತಾ ಇಲ್ಲ, ಅದಂಗ ಆಯ್ತಾನೆ ಐತೆ. ಆಯ್ತು. ನಿಮ್ಗೆ ಈಗ ಎಷ್ಟು ವರ್ಷ ಆಗ? ಎಷ್ಟು ವರ್ಷ? 35 ವರ್ಷ. ಸೊ ಈಗ 2 ವರ್ಷದಿಂದ ಈ ತರ ಸಮಸ್ಯೆ ಇದೆಯಾ? ಅದಕ್ಕಿಂತ ಮುಂಚೆ ಕರೆಕ್ಟ್ ಆಗಿತ್ತ? ಇಲ್ಲ, ಅದಕ್ಕಿಂತ ಮುಂಚೆ ಮಾಮೂಲಿ ನಾಳೆ ಆಗುತ್ತೆ ಅನ್ನುವಂಗೆ ಈಗ ಸ್ವಲ್ಪ ಕಾಣದು. ನೀಟಾಗಿ 3 ಡೇಸ್ ಆಗೋದು, ಕ್ಲೀನ್ ಆಗಿಬಿಟ್ಟು ಇದಾಗ್ಬಿಡೋದು. ಓಕೆ ಓಕೆ. ಸೊ ಈಗ 2 ವರ್ಷದಿಂದ ಆಗ್ತಾ ಇದೆ, ಇನ್ನೊಂದು 4-5 ವರ್ಷದಲ್ಲಿ ನಿಮ್ಗೆ ಮುಟ್ಟು ನಿಲ್ಲೋ ಅಂತ ಟೈಮ್ ಬಂದಿದೆ. ಆದರೆ ಈಗ ನಿಮಗೆ ಈ ರೀತಿ ಶೋ ಆಗ್ತಾ ಇದೆ ಅಥವಾ ಸ್ಪಾಟಿಂಗ್ ಆಗ್ತಿದೆ, ಮತ್ತು ಪೀರಿಯಡ್ಸ್ ನೀಟಾಗಿ ಆಗ್ತಿಲ್ಲ ಅಂದರೆ ಸ್ವಲ್ಪ ಹಾರ್ಮೋನಲ್ ವ್ಯತ್ಯಾಸ ಆಗಿದೆ ಅನಿಸುತ್ತೆ, ಅಥವಾ ನಿಮಗೆ ಗರ್ಭಕೋಶದಲ್ಲಿ ಸಿಸ್ಟ್ ಇರ್ಬೋದಮ್ಮ. ಈಗ ಒಂದ್ಸತಿ ನೀವು ಸ್ಕ್ಯಾನ್ ಮಾಡಿ ನೋಡಿ, ಮೈಸೂರಲ್ಲಿ ನಮ್ಮ ಹೋಮಿಯೋಪತಿ ಬ್ರ್ಯಾಂಚ್ ಇದೆ, ಅಲ್ಲಿ ವಿಸಿಟ್ ಮಾಡಿ ನಮ್ಮ ವೈದ್ಯರು ನಿಮಗೆ ಸಲಹೆ ಮಾಡ್ತಾರೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ ನಮಸ್ತೆ. ಹಲೋ ನಮಸ್ಕಾರ ಹೇಳಿ, ಮೈಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ಮಂಜುಳಾ ಅಂತ. ಓಕೆ ಮಂಜುಳಾ ಅವರೇ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮಂಜುಳಾ, ಹೇಳಿ. ಮೇಡಮ್ ನನಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು, ಹೋಮಿಯೋಪತಿಯಲ್ಲಿ ಟ್ರೀಟ್ಮೆಂಟ್ ತಗೊಂತ ಇದ್ದೆ, ಇವಾಗ ಪೀರಿಯಡ್ಸ್ ಕರೆಕ್ಟ್ ಆಗಿ ಆಗ್ತೀನಿ. ಓಕೆ.
ನಾನು ಪಾಪು ಎರಡೂವರೆ ವರ್ಷ ಒಂದು ಪಾಪು ಇದೆ ಮೇಡಮ್, ನಾನು ಕಾಫಟೆ ಹಾಕಿಸಿದ್ದೆ. ಓಕೆ, ಅದು ಇವತ್ತು ಮೇಡಮ್ ಸೂಪರ್ ವರ್ಷ ಆಗಿದೆ ಪಾಪುಗೆ. ಇವತ್ತು ತಗಿಸೋಣ ಅಂತ ಹೋಗಿದ್ದೆ, ತುಂಬಾ ಅವ್ರು ಟ್ರೈ ಮಾಡಿದ್ರು, ಆಗ್ಲೇ ಇಲ್ಲ ಮೇಡಮ್. ಏನು ಅಂತಾನೆ ಗೊತ್ತಾಗಿಲ್ಲ. ನಿಮ್ಮನ್ನ ಸಜೆಷನ್ ಅವ್ರು ಕೇಳಿದ್ದಕ್ಕೆ ಇನ್ನೊಂದ್ಸತಿ ಬನ್ನಿ ಟ್ರೈ ಮಾಡ್ತೀನಿ ಅಂತ ಅಂದ್ರು. ಏನಾಗಿರುತ್ತೆ ಮೇಡಮ್? ಒಳಗಡೆ ಏನು ಆಗಿರಲ್ಲಮ್ಮ, ಅದು ಸ್ವಲ್ಪ ಆಂಗ್ಸೈಟಿಗೆ ನೀವು ವೆಜೈನನ್ನ ತುಂಬಾ ಸ್ಟ್ರಾಂಗ್ ಆಗಿ ಕಾಂಟ್ರಾಕ್ಟ್ ಮಾಡಿರ್ತೀರಾ. ಇನ್ನೊಂದ್ಸತಿ ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗಿ, ನಿಮ್ಮ ಪೀರಿಯಡ್ಸ್ ಮುಗಿದು ಸೆವೆಂತ್ ಡೇ ಅಥವಾ ಏಯ್ತ್ ಡೇ ಆದ್ಮೇಲೆ ಹೋಗಿ, ಅವ್ರು ನಾರ್ಮಲ್ ಆಗಿ ತೆಗಿತಾರೆ, ಏನೂ ಆಗಿರಲ್ಲ, ಗಾಬರಿ ಆಗಬೇಡಿ. ಕರೆ ಮಾಡಿದ್ಕೆ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ, ಹೇಳಿ. ಮೈಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ಶಿಲ್ಪಾ. ಓಕೆ ಶಿಲ್ಪಾ ಅವರೇ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ, ಹಾಯ್ ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಶಿಲ್ಪಾ. ನಮ್ಮ 4-5 months ಬ್ಯಾಕ್ ನನಗೆ ಅಬೌಟ್ ಆಗಿತ್ತು. ಓಕೆ, ಸೊ ಈಗ ಮತ್ತೆ ಕನ್ಸಿವ್ ಇದ್ರಿ, ಟೆಸ್ಟ್ ಮಾಡ್ಕೊಂಡೆ ಮನೇಲಿ ನಾನು. ಓಕೆ, ಕನ್ಸಿವ್ ಆಗ 1 month ಮೇಲೆ 12-13 days ಇದೆ, ನಾನು ನೋಡಿದೆ. ಓಕೆ, ಓಕೆ, ಪಾಸಿಟಿವ್ ಬಂದಿದೆ ರಿಸಲ್ಟು. ಸೊ ಸೆಕ್ಸ್ ಅವಾಯ್ಡ್ ಮಾಡ್ಬೇಕಾ ಅಂತೇಳಿ. ಹೌದಮ್ಮ, ಈಗ ಇನಿಷಿಯಲ್ ಸ್ಟೇಜಸ್ ಆಫ್ ಪ್ರೆಗ್ನೆನ್ಸಿ ಇರೋದ್ರಿಂದ, ಮತ್ತೆ ನಿಮಗೆ ಪ್ರೆಗ್ನೆನ್ಸಿ ಸ್ಟ್ರಿಪ್ ಟೆಸ್ಟ್ ಪಾಸಿಟಿವ್ ಇರೋದ್ರಿಂದ ಇನ್ನೊಂದು 3-4 weeks ನೀವು ಸೆಕ್ಸ್ ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೇದು. ಕರೆ ಮಾಡಿದ್ಕೆ ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ಕಾರ, ಹೇಳಿ. ಮೈಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ಕಾವ್ಯ. ಓಕೆ ಕಾವ್ಯ ಅವರೇ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ತೆ ಡಾಕ್ಟರ್. ನಮಸ್ತೆ ಕಾವ್ಯ, ಹೇಳಿ. ಯಾವಾಗಿಂದ ಈ ತರ ಸಮಸ್ಯೆ ಇದೆ ನಿಮ್ಗೆ? ಎಷ್ಟು ವಯಸ್ಸಾಗಿದೆ? 20 years ಮೇಡಮ್. ಓಕೆ, 6 months. ಓಕೆಮ್ಮ, ಏನು ಗಾಬರಿ ಆಗಬೇಡಿ. ಇದು ಈಗ ನೀವು 20 years ಅಷ್ಟೇ ಆಗಿರೋದ್ರಿಂದ ಸ್ವಲ್ಪ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇದೆ, ಮತ್ತೆ ಓವ್ಯುಲೇಟರಿ ಸೈಕಲ್ಸ್ ಸ್ಟಾರ್ಟ್ ಆಗಿರುತ್ತೆ. ಅದಕ್ಕೋಸ್ಕರ ನಿಮಗೆ ಸ್ವಲ್ಪ ಡಿಸ್ಮೆನೋರಿಯಾ ಅಂದರೆ ಪೀರಿಯಡ್ಸ್ ಟೈಮಲ್ಲಿ ಪೇಯ್ನ್ ಬರುವಂಥದ್ದು, ಆ ಟೈಮಲ್ಲಿ ಆದಷ್ಟು ರೆಸ್ಟ್ ಮಾಡಿ ಅತಿ ಹೆಚ್ಚು ಫ್ಲೂಯಿಡ್ಸ್ ತೊಗೊಳ್ಳಿ, ಸರಿ ಹೋಗುತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ಎಸ್ ಡಾಕ್ಟರ್, ಕರೆ ಕಟ್ ಆಗಿ. ಡಾಕ್ಟರ್, ಬಂಜೆತನದ ಸಮಸ್ಯೆಗಳ ಬಗ್ಗೆ ತಿಳಿಸ್ಕೊಡ್ತೇನೆ, ಅದ್ರ ಬಗ್ಗೆ ಮುಂದುವರಿಸಿ. ಸೊ ಒನ್ ಆಫ್ ದ ಮೇಜರ್ ರೀಸನ್, ಈಗ ನಾನು ಫಿಲಾಪಿಯನ್ ಟ್ಯೂಬಲ್ ಬ್ಲಾಕೇಜ್ ಅಂತ ಹೇಳಿದ್ದೆ. ಸೊ ಗರ್ಭಕೋಶದಲ್ಲಿ ಫಿಲಾಪಿಯನ್ ಟ್ಯೂಬ್ಸ್ ಅಂತ ಇರುತ್ತೆ, ಆ ಟ್ಯೂಬಲ್ ಏನಾದರೂ ಬ್ಲಾಕೇಜ್ ಆಗಿದ್ದಾಗ ಕೂಡ ಎಗ್ ರಿಲೀಸ್ ಆಗ್ತಾ ಇದೆ, ನಿಮ್ಮ ನಾರ್ಮಲ್ ಸೆಕ್ಷುಯಲ್ ಲೈಫ್ ಇದೆ, ಸ್ಪರ್ಮ್ ಕೂಡ ಚೆನ್ನಾಗಿದೆ ಅಂದಾಗ್ಲೂ ಎಗ್ ಏನು ರಿಲೀಸ್ ಆಗಿರುತ್ತೆ ಅದು ನಮ್ಮ ಗರ್ಭಕೋಶದಲ್ಲಿ ಒಳಗಡೆ ಬರೋದಕ್ಕಾಗೋದಿಲ್ಲ, ಆಗ ಸ್ಪರ್ಮ್ ಕೂಡ ಹೋಗಿ ಎಗ್ನ ಮೀಟ್ ಆಗೋದಕ್ಕಾಗೋದಿಲ್ಲ. ಸೊ ದ್ಯಾಟ್ ಈಸ್ ಆಲ್ಸೋ ಒನ್ ಆಫ್ ದ ಮೇಜರ್ ರೀಸನ್ ಫಾರ್ ಇನ್ಫರ್ಟಿಲಿಟಿ. ಆ ಥರದ ಯಾವುದೇ ರೀತಿಯಾದ ಟ್ಯೂಬಲ್ ಬ್ಲಾಕೇಜ್ ಇದ್ರೂ ನೀವು ಹೋಮಿಯೋಪತಿ ಟ್ರೀಟ್ಮೆಂಟ್ ತೊಗೊಂಡಾಗ ಅದು ನ್ಯಾಚುರಲ್ ಆಗಿ ನಿಮಗೆ ಬ್ಲಾಕೇಜ್ ರಿಲೀಸ್ ಆಗೋ ಹಾಗೆ ನಾವು ಮೆಡಿಸಿನ್ಸ್ ಕೊಡ್ತಾ ಹೋಗ್ತೀವಿ. ಸೊ ದೀಸ್ ಆರ್ ಆಲ್ ದ ಫ್ಯೂ ಆಫ್ ದ ರೀಸನ್ಸ್ ಫೀಮೇಲ್ ಇನ್ಫರ್ಟಿಲಿಟಿ ಅಂತ ಹೇಳಬಹುದು. ಇನ್ನು ಗಂಡು ಹೆಣ್ಣು ಇಬ್ಬರಲ್ಲೂ ಸಮಸ್ಯೆಗಳಿರುವಂಥದ್ದು ಅಂದಾಗ, ಮೊದಲನೇದಾಗಿ ನಾವು ಹೆಣ್ಮಕ್ಳಲ್ಲಿ ವೆಜೈನಿಸ್ಮಸ್ ಅಂತ ನೋಡ್ತೀವಿ. ಅಂದರೆ ನಾವು ಸೆಕ್ಷುಯಲ್ ಆ್ಯಕ್ಟ್ ಮಾಡಿದಾಗ ಅತಿ ಹೆಚ್ಚು ಪೇಯ್ನ್ ಆಗುವಂಥದ್ದು, ಜೊತೆಗೆ ಅವರಿಗೆ ಅದರಲ್ಲಿ ಆಸಕ್ತಿ ಇಲ್ಲದೇ ಇರುವಂಥದ್ದು, ಈ ರೀತಿಯಾದ ಸಮಸ್ಯೆ ಇದ್ದಾಗಲೂ ಕೂಡ ಅದು ಕೂಡ ಇಂಡೈರೆಕ್ಟಾಗಿ ಇನ್ಫರ್ಟಿಲಿಟಿಗೆ ಕಾರಣ ಆಗ್ತಾ ಇರುತ್ತೆ. ಸೊ ಆ ರೀತಿ ಸಮಸ್ಯೆಗಳಿದ್ದಾಗ ಅವ್ರಿಗೂ ಕೂಡ ಕೌನ್ಸಿಲಿಂಗ್ ಕೊಡೋದ್ರ ಜೊತೆಗೆ ಹೋಮಿಯೋಪತಿ ಟ್ರೀಟ್ಮೆಂಟ್ ಕೊಟ್ಟಾಗ ಅವ್ರಿಗೆ ಆ ಪೇಯ್ನ್ಫುಲ್ ಕ್ವಾಯಿಟಸ್ ಏನಿರುತ್ತೆ ಅದರಿಂದ ನಾವು ರಿಲೀಸ್ ಮಾಡ್ತಾ ಹೋಗಬಹುದು. ಇನ್ನು ಗಂಡ್ಮಕ್ಳಲ್ಲಿ ನಾವು ಪ್ರೀಮೆಚ್ಯೂರ್ ಎಜಾಕ್ಯುಲೇಷನ್ ಇರಬಹುದು ಅಥವಾ ಎರೆಕ್ಟೈಲ್ ಡಿಸ್ಫಂಕ್ಷನ್ಸ್ ಇರ್ಬೋದು, ಆ ರೀತಿ ಸಮಸ್ಯೆಗಳಿದ್ದಲ್ಲೂ ಹೋಮಿಯೋಪತಿ ಟ್ರೀಟ್ಮೆಂಟ್ ತೊಗೊಂಡಾಗ ಅವ್ರಿಗೆ ಯಾವುದೇ ರೀತಿಯಾದ ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತೆ. ಸೊ ಇವೆಲ್ಲನೂ ನಾವು ಮೇಜರ್ ರೀಸನ್ಸ್ ಅಂತ ಹೋಗ್ತೀವಿ. ಇನ್ನು ನಾವು ಡಿವೈಡ್ ಮಾಡ್ತಾ ಹೋದಾಗ ಪ್ರೈಮರಿ ಇನ್ಫರ್ಟಿಲಿಟಿ ಮತ್ತು ಸೆಕೆಂಡರಿ ಇನ್ಫರ್ಟಿಲಿಟಿ ಅಂತ ಎರಡು ಥರದ ಇನ್ಫರ್ಟಿಲಿಟಿ ಇರುತ್ತೆ. ನೀವು ಒಂದ್ಸತಿನೂ ಪ್ರೆಗ್ನೆಂಟ್ ಆಗದೇ ಇದ್ದಾಗ ಅದಕ್ಕೆ ನಾವು ಪ್ರೈಮರಿ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಸೊ ನೀವು ಆಲ್ರೆಡಿ ಒಂದ್ಸತಿ ಪ್ರೆಗ್ನೆಂಟ್ ಆಗಿದ್ದೀರಾ, ಅದು ಅಬಾರ್ಷನ್ ಆಗಿದೆ, ಅಥವಾ ಆಲ್ರೆಡಿ ನಿಮಗೆ ಒಂದ್ಸತಿ ಕನ್ಸೀವ್ ಆಗಿ ನಿಮಗೆ ಮಗು ಆಗಿದೆ, ಅದಾದಮೇಲೆ ಇನ್ನೊಂದ್ಸತಿ ಕನ್ಸೀವ್ ಆಗೋಕ್ಕೆ ಏನು ತೊಂದರೆ ಆಗ್ತಾ ಇರುತ್ತೆ, ಅದಕ್ಕೆ ನಾವು ಸೆಕೆಂಡರಿ ಇನ್ಫರ್ಟಿಲಿಟಿ ಅಂತ ಹೇಳುವಂಥದ್ದು. ಸೊ ನಿಮಗೆ ಯಾವುದೇ ರೀತಿಯಾದ ಇನ್ಫರ್ಟಿಲಿಟಿ ಇದ್ದರೂ ಅದೆಲ್ಲದಕ್ಕೂ ಹೋಮಿಯೋಪತಿ ಟ್ರೀಟ್ಮೆಂಟಲ್ಲಿ ನಿಮಗೆ ಖಂಡಿತವಾಗ್ಲೂ ಟ್ರೀಟ್ಮೆಂಟ್ ಸಿಗುತ್ತೆ. ಎಸ್ ಡಾಕ್ಟರ್, ಕಾರ್ಯಕ್ರಮಕ್ಕೆ ಬಂದು ಬಂಜೆತನದ ಸಮಸ್ಯೆಗಳಿಗೆ ಟ್ರೀಟ್ಮೆಂಟ್ಸ್ ಬಗ್ಗೆ ತಿಳಿಸ್ಕೊಟ್ಟು ಅದಕ್ಕೆ ಧನ್ಯವಾದಗಳು. ನಮಸ್ತೆ. ಇದಾಗಿತ್ತು ಇವತ್ತಿನ ನಮ್ಮ ಹೋಮಿಯೋಪತಿ. ನಿರಂತರ ಮನರಂಜನೆಗಾಗಿ ನೋಡ್ತಾ ಇರಿ ಕಸ್ತೂರಿ ವಾಹಿನಿ.